गुड मॉर्निंग गल नानु अमरेश पोता मत्तम एल्लरिगू अमर्स क्लासेस के स्वागत इदु क्लास नंबर 359 सो 359 क्लास आगुत्ते ई ओंदु सरणियल्लि मत्तु सेप्टेंबर 2023 र 8ने भागद प्रमुख प्रचलित घटनेगळन्नु डिस्कशन माड्ता होगोण मुंदिन निम्म CTI एग्जाम आगिरबहुदु अथवा KEI य ओंदु 670 हुद्देगळागिरबहुदु अकौंट असिस्टेंट जूनियर अकौंट असिस्टेंट अथवा ಮುಂದೆ ಬರತಕ್ಕಂಥ PDO ಸೊ ಎಲ್ಲ ಹುದ್ದೆಗಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ಕರೆಂಟ್ ಅಫೇರ್ಸ್ಗಳ ಡಿಸ್ಕಷನ್ ಆಗುತ್ತೆ ಸೆಪ್ಟೆಂಬರ್ 2023 8ನೇ ಭಾಗದ ಕರೆಂಟ್ ಅಫೇರ್ಸ್ ಈಗ ಆಲ್ರೆಡಿ 7 ಭಾಗಗಳನ್ನು ಯಾರು ನೋಡಿಲ್ವೋ ಸೊ ಹೋಗಿ ನೋಡ್ಬೋದು ಮಿನಿಮಮ್ ಒಂದೊಂದು ಭಾಗದಲ್ಲಿ 15 ಪ್ರಶ್ನೆಗಳನ್ನು 15 ಘಟನೆಗಳನ್ನು ಡಿಸ್ಕಷನ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಓಕೆ ಹಾಗಾದರೆ ಸೊ ನಾನು ಅಮರೇಶ್ ಪೋತಾಳ್ ಇಲ್ಲಿ ಕಿರು ಪರಿಚಯ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಮರ್ಸ್ ಕ್ಲಾಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರು ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಚಾನಲ್ಗೆ ಅದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಜಾಯ್ನ್ ಆಗಿ ಮತ್ತು ಸಾಕಷ್ಟು PDFಗಳು ವಿಡಿಯೋ ಲಿಂಕ್ಗಳು ಎಲ್ಲ ಇದ್ದಾವೆ ಸೊ ಆಯಾ ಒಂದು ಎಕ್ಸಾಮ್ ಬಂದಾಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕಿ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸೊ PDF ಇರ್ತವೆ ಸೊ ಹೋಗಿ ಯೂಸ್ ಮಾಡ್ಕೋಬೋದು ಇನ್ನು ಯಾರು ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಏನಿಲ್ಲ ನಿಮ್ಮ UPI ID ಹಾಕಿ ನಿಮ್ಮ ಫೋನ್ಪೇದಲ್ಲಿ ಹೋದರೆ UPI ID ಅಂತಿರುತ್ತೆ ಸೊ ಅದನ್ನು ಹಾಕಿದರೆ ನೆಕ್ಸ್ಟು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ ಗಮನಿಸಬೇಕು ಜಿಮೇಲ್ ಪಾಸ್ವರ್ಡ್ ಹಾಕ್ಬೇಕು ಯಾಕಂದರೆ ನೀವು ಯಾವುದೇ ಒಂದು ಮೊಬೈಲಿಂದ ಲಾಗಿನ್ ಆದರೂ ಕೂಡ ವೀಡಿಯೋಸ್ ಅವೈಲೇಬಲ್ ಆಗಬೇಕು ಯೂಟ್ಯೂಬ್ ಸೊ ಅದಕ್ಕೋಸ್ಕರ ಅದೇನು ಮಾಡುತ್ತೆ ಜಿಮೇಲ್ ID ಈಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಅದನ್ನೇ ಒಂದು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಆಗುತ್ತೆ ಸೊ ಜಾಯ್ನ್ ಆದ ನಂತರ ನಿಮ್ಮ ಜಿಮೇಲ್ ID ಲಾಗಿನ್ ಆಗಿರಬೇಕು ಒಂದು 5 ನಿಮಿಷದಲ್ಲಿ ವೀಡಿಯೋಗಳು ಓಪನ್ ಆಗ್ತವೆ ಸೊ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ವೀಡಿಯೋಗಳಿದ್ದಾವೆ ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ನಮ್ಮ ಒಂದು ಟೀಮ್ಗೆ ಸಹಕಾರವನ್ನು ನೀಡಿದಂಗೆ ಆಗುತ್ತೆ ಒಂದು ಕಡೆ ಇನ್ನು ಸೆಪ್ಟೆಂಬರ್ 2023 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ 1 ಏನಿದೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ರೀತಿ ಪ್ರಶ್ನೆಗಳನ್ನು ನೇರವಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಸ್ವಚ್ಛ ವಾಯು ಸರ್ವೇಕ್ಷಣ 2023 ಕ್ಲೀನ್ ಏರ್ ಸಮೀಕ್ಷೆಯಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ ವಿಚ್ ಸಿಟಿ ಟಾಪ್ಡ್ ದ ಸ್ವಚ್ಛ ವಾಯು ಸರ್ವೇಕ್ಷಣ್ 2023 ಕ್ಲೀನ್ ಏರ್ ಸರ್ವೆ ಸೊ ಭಾಳ ಜನ ಈ ಕ್ವಶನ್ ಆಲ್ರೆಡಿ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರ್ಬೋದು ಸೊ ಏನಾಗ್ತಾ ಇದೆ ನಮ್ಮ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡೋರು ಭಾಳ ಜನ ಅಂದರೆ KPSC ಅವರು ಸ್ವಲ್ಪ ಡೀಪಾಗಿ ತೆಗಿತಾರೆ KSPದವರು ಏನು ಮಾಡ್ತಾರೆ ನೇರವಾಗಿ ಯಾವುದೋ ಒಂದಷ್ಟು ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ಒಂದು 10-15 ಕರೆಂಟ್ ಅಫೇರ್ಸ್ ತೊಗೊಂಡ್ಬಿಡ್ತಾರೆ ಸೊ ಕೆಲವೊಂದು ಇಂಪಾರ್ಟೆಂಟ್ ಆಗಿರಲ್ಲ ಬಟ್ ಸ್ಟಿಲ್ ವೆಬ್ಸೈಟಲ್ಲಿ ಬಂದಿರ್ತವೆ ನಮ್ಮ ಕ್ವಶನ್ ಪೇಪರ್ ತೆಗೆಯೋರು ಅದನ್ನು ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಯಾವ ಕೂಡ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ವೆಬ್ಸೈಟ್ಗಳನ್ನು ಕೂಡ ರೆಫರ್ ಮಾಡಿ ಸೊ ಕ್ವಶನ್ನ ತರ್ತಾ ಇದ್ದೀನಿ ಒಂದು ಕಡೆ ಸೊ ಆ್ಯಸ್ ಯೂಶುವಲ್ ನಮ್ಮ ನ್ಯೂಸ್ ಪೇಪರ್ ಕಟಿಂಗ್ಸ್ ಆಗಿರ್ಬೋದು ಗೂಗಲ್ ನ್ಯೂಸ್ ಕಟಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವೆಬ್ಸೈಟ್ಗಳಿಂದ ತಂದಿರತಕ್ಕಂಥ ನ್ಯೂಸ್ಗಳು ಕೂಡ ಇವತ್ತು ನಮ್ಮ ಕರೆಂಟ್ ಅಫೇರ್ಸ್ಗಳಲ್ಲಿ ಬರ್ತಾ ಇದ್ದಾವೆ ಹಾಗಾಗಿ ಒಂದು ಸ್ವಲ್ಪ ಏನು ಸೊ ಪಾರ್ಟ್ಗಳ ಸಂಖ್ಯೆ ಅಲ್ವಾ ಹಿಂದೆ ಪಾರ್ಟ್ 7 ಅಥವಾ 8 ಮಾಡ್ತಾ ಇದ್ವಿ ಈಗ 10, 11, 12 ಹೋಗ್ತಾ ಇದೆ ಕಾರಣ ಇಷ್ಟೇ ಸೊ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಇವತ್ತು ನಡೀತಾ ಇದೆ ಯಾಕಂದರೆ 2024 ಲೋಕಸಭಾ ಎಲೆಕ್ಷನ್ ಹತ್ತಿರ ಇರೋದ್ರಿಂದ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ತರ್ತಾ ಇದೆ ಒಂದು ಕಡೆಯಿಂದ ಸೊ ಇನ್ನೊಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಭಾಳಷ್ಟು ಒಂದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ತಮ್ಮ ಬಜೆಟ್ನ ಹಲವು ಅಂಶಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ ಇನ್ನೊಂದು ಕಡೆಯಿಂದ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಕರೆಂಟ್ ಅಫೇರ್ಸ್ಗಳು ಇವತ್ತು ಕ್ರಿಯೇಟ್ ಆಗ್ತಾ ಇದೆ ಅನ್ನೋದು ಗಮನದಲ್ಲಿರಬೇಕು ಸುಮ್ ಸುಮ್ಮನೆ ಆಗಲ್ಲ ಅದಕ್ಕೆಲ್ಲ ಕಾರಣ ಇರ್ತವೆ ಅದೇ ಎಲೆಕ್ಷನ್ ಟೈಮಲ್ಲಿ ನೋಡಿ ಯಾವ ಘಟನೆಯೂ ಇರಲ್ಲ ಯಾವ ಕಾರ್ಯಕ್ರಮವೂ ಇರಲ್ಲ ಯಾವ ಇನಿಷಿಯೇಟಿವ್ ಇರಲ್ಲ ಯಾವ ಪ್ರೋಗ್ರಾಮ್ ಕೂಡ ಉದ್ಘಾಟನೆ ಆಗೋದಿಲ್ಲ ಸೊ ಹಂಗೆ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಅಪ್ಗ್ರೇಡ್ ಆಗ್ತಾ ಎಕ್ಸಾಮ್ ಹತ್ರ ಇರುವಾಗ ಹೆಚ್ಚಿನ ಪ್ರಮಾಣದ ಅಂಶಗಳನ್ನು ತಿಳ್ಕೊಳ್ತಾ ಹೋಗ್ಬೇಕು ಒಂದು ಕಡೆ ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಓಕೆ ಸೊ ಇಷ್ಟೇ ಹೇಳ್ತಾ ಹಾಗಾದರೆ ಸ್ವಚ್ಛ ವಾಯು ಸರ್ವೇಕ್ಷಣ್ 2023 ಈ ಒಂದು ಸಮೀಕ್ಷೆಯಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿದೆ ಅಂತ ನೇರವಾಗಿ ಕೇಳೋ ಚಾನ್ಸಸ್ ಇರುತ್ತೆ ಇಂದೋರ್ ಮೈಸೂರ್ ಕೊಚ್ಚಿ ಪಂಜಿಮ್ ಅಂದರೆ ಸರಿಯಾದ ಉತ್ತರ ಗೊತ್ತಿರುತ್ತೆ ನಿಮಗೆ ಸ್ವಚ್ಛ ನಗರ ಅಥವಾ ಸ್ವಚ್ಛ ಸರ್ವೇಕ್ಷಣ್ ಅಂದ ತಕ್ಷಣ ಇಂದೋರೇ ಬರುತ್ತೆ ನಂಬರ್ 1 ಅಲ್ಲ ಸ್ವಚ್ಛ ಸರ್ವೇಕ್ಷಣ್ ಅಭಿಯಾನದಲ್ಲೂ ಕ್ಲೀನ್ ಸಿಟಿಯಾಗಿ ಸತತವಾಗಿ 6ನೇ ಬಾರಿಗೆ ಇಂದೋರ್ ಸ್ಥಾನವನ್ನು ಪಡೆದಿದೆ ಇವತ್ತು ಸ್ವಚ್ಛ ವಾಯು ಸರ್ವೇಕ್ಷಣ್ ಗಮನಿಸಬೇಕು ನಾಟ್ ಸ್ವಚ್ಛ ಸರ್ವೇಕ್ಷಣ್ ಸ್ವಚ್ಛ ವಾಯು ಸರ್ವೇಕ್ಷಣ್ ಅಂದರೆ ಕ್ಲೀನ್ ಏರ್ ಸರ್ವೆ ಆಗುತ್ತೆ ಇದರಲ್ಲೂ ಕೂಡ ಇಂದೋರ್ ನಗರವು ಮತ್ತೊಮ್ಮೆ ಅಗ್ರಸ್ಥಾನದಲ್ಲಿ ಬಂದಿದೆ ಸೊ ಇಂದೋರ್ ರಹೇಗಾ ನಂಬರ್ 1 ಒನ್ಸ್ ಅಗೇನ್ ಇಂದೋರ್ ರ್ಯಾಂಕ್ಡ್ ಫಸ್ಟ್ ಆಸ್ ಕ್ಲೀನೆಸ್ಟ್ ಸಿಟಿ ಇನ್ ಇಂದೋರ್ ಇಂಡಿಯಾ ಫಾರ್ 6 ಟೈಮ್ ಇನ್ ಎ ರೋ ಅಂತ ಇತ್ತು ಅದು
ಸ್ವಚ್ಛ ಸರ್ವೇಕ್ಷಣ ಅಭಿಯಾನದಲ್ಲಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸ್ವಚ್ಛ ವಾಯು ಸರ್ವೇಕ್ಷಣ 2023. ಏನೇನು ಕೇಳ್ಬೋದು ಅಂದರೆ, ಈ ಒಂದು ಸರ್ವೆಯಲ್ಲಿ, ಸ್ವಚ್ಛ ವಾಯು ಸರ್ವೇಕ್ಷಣ ಸರ್ವೆ 2023, ಯಾವ ನಗರವು ಮೊದಲನೇ ಸ್ಥಾನದಲ್ಲಿ ಬಂದಿದೆ, ವೆರಿ ವೆರಿ ಇಂಪಾರ್ಟೆಂಟ್, ಯಾವ ನಗರ. ಅದಾದ ನಂತರ ಈ ಒಂದು ಸರ್ವೆಯನ್ನು ನಡೆಸಿರ್ತಕ್ಕಂಥ ಮಿನಿಸ್ಟ್ರಿ ಇಲಾಖೆ ಯಾವುದು ಅಂತ ಕೇಳ್ತಾರೆ, ಅದು ಎರಡನೇದು. ಓಕೆ ಸರಿ, ಸ್ವಚ್ಛ ವಾಯು ಸರ್ವೇಕ್ಷಣ್ 2023 ಯೂನಿಯನ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಯಾವ ಸಚಿವಾಲಯ? ಕೇಂದ್ರದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇದನ್ನು ಅನೌನ್ಸ್ ಮಾಡಿದೆ. ಆ ಒಂದು ಸಚಿವಾಲಯದ ಸಚಿವರಾಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ಅವರು ಸ್ವಚ್ಛ ವಾಯು ಸರ್ವೇಕ್ಷಣ 2023 ಫಲಿತಾಂಶಗಳನ್ನು ಪ್ರಕಟ ಮಾಡಿದ್ದಾರೆ. ಮಿಲಿಯನ್ ಪ್ಲಸ್ ಜನಸಂಖ್ಯೆಯ ನಗರಗಳಲ್ಲಿ, ಮಿಲಿಯನ್ ಪ್ಲಸ್ ಅಂದರೆ 1 ಮಿಲಿಯನ್ ಅಂದರೆ 10 ಲ್ಯಾಕ್ ಅಥವಾ 10 ಲಕ್ಷ ಜನಸಂಖ್ಯೆ ಇರತಕ್ಕಂಥ ನಗರಗಳಲ್ಲಿ ಇಂದೋರು ಮೊದಲನೇ ಸ್ಥಾನದಲ್ಲಿ ಇದೆ. ಗಮನಿಸಬೇಕು, ಸಮೀಕ್ಷೆಯು ತನ್ನ 2ನೇ ವರ್ಷದಲ್ಲಿ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮದಡಿಯಲ್ಲಿ ಗುರುತಿಸಲಾದ 130 ನಗರಗಳನ್ನು ಒಳಗೊಂಡಿತ್ತು. ಅದರಲ್ಲಿ ಮಧ್ಯಪ್ರದೇಶದ ಇಂದೋರು ಮೊದಲನೇ ಸ್ಥಾನ, ಉತ್ತರ ಪ್ರದೇಶದ ಆಗ್ರಾ 2ನೇ ಸ್ಥಾನ ಮತ್ತು ಮಹಾರಾಷ್ಟ್ರದ ಥಾಣೆ 3ನೇ ಸ್ಥಾನದಲ್ಲಿದ್ದಾವೆ. 1, 2, 3 ಯಾವ್ಯಾವ ಅಂದರೆ, ಇಂದೋರ್, ಆಗ್ರಾ, ಥಾಣೆ. ಯಾವ ಸಚಿವಾಲಯ? ಕೇಂದ್ರದ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ. ಸೊ ಸ್ವಚ್ಛ ವಾಯು ಸರ್ವೇಕ್ಷಣ್ 2023 ಇಂದೋರ್ ರ್ಯಾಂಕ್ಡ್ ಫಸ್ಟ್, ಫಾಲೋಡ್ ಬೈ ಆಗ್ರಾ ಅಂಡ್ ಥಾಣೆ. ಸೊ ಇಷ್ಟು ಗಮನಿಸಬೇಕು. ಇನ್ನೇನು ಇಂಪಾರ್ಟೆಂಟ್ ಇದರಲ್ಲಿ ಬರುತ್ತೆ ಅಂದರೆ, ಸೊ ಇಷ್ಟು ಸಾಕು. ಇನ್ನು ಮಧ್ಯಪ್ರದೇಶ ಬಂದಾಗ, ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್, ಆದರೆ ಅದರ ಒಂದು ಲಾರ್ಜೆಸ್ಟ್ ಸಿಟಿ ಇಂದೋರು. ಈ ಇಂದೋರೇ ಭಾಳ ಕ್ಲೀನ್ ಇದ್ದಂಗಿದೆ. ಸೊ ಹಾಗಾಗಿ ಅದು ಸ್ವಚ್ಛ ಸರ್ವೇಕ್ಷಣದಲ್ಲಾಗಿರ್ಬೋದು, ಸ್ವಚ್ಛ ವಾಯು ಸರ್ವೇಕ್ಷಣದಲ್ಲಾಗಿರ್ಬೋದು ನಂಬರ್ 1 ಸ್ಥಾನದಲ್ಲಿ ಬರ್ತಾ ಇದೆ. ಇನ್ನು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ರಾಜ್ಯಪಾಲರು ಮಂಗುಬಾಯಿ ಸಿ ಪಟೇಲ್. ಇಷ್ಟು ಗಮನಿಸ್ಬೋದು ಯಾರ್ಯಾರಂತ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ 2, ಸುದ್ದಿಯಲ್ಲಿ ಕಂಡು ಬಂದ ಟಿಮೋರ್ ಲೆಸ್ಟೆ ಯಾವ ಪ್ರದೇಶದಲ್ಲಿದೆ? ಸೊ ಟಿಮೋರ್ ಲೆಸ್ಟೆ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ರೀಜನ್? ಇದೊಂದು ಭಾಳ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಸೊ ಒಂದ್ ಕಡೆ ಈಸ್ಟ್ ತೈಮೂರ್ ಅಥವಾ ಈಸ್ಟ್ ತಿಮೋರ್ ಅಂತ ಟಿಮೋರ್ ಅಂತ ಒಂದ್ ಕಡೆ ಕೊಡ್ತಾರೆ, ಇನ್ನೊಂದ್ ಕಡೆ ಟಿಮೋರ್ ಲೆಸ್ಟೆ ಅಂತ ಕೊಡ್ತಾರೆ. ಇವೆರಡೂ ಕೂಡ ಒಂದೇ ಹೆಸರು. ಅಂದ್ರೆ ನಮ್ಮ ಸೌತ್ ಈಸ್ಟ್ ಏಷ್ಯಾ ಅಥವಾ ಆಗ್ನೇಯ ಏಷ್ಯಾದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಈಸ್ಟ್ ಟೈಮೋರ್ ಆಗುತ್ತೆ. ಆ ಒಂದು ತೈಮೋರ್ನ ಈಸ್ಟ್ ಭಾಗ ಒಂದು ಸೆಪರೇಟ್ ದೇಶವಾದರೆ, ಈ ವೆಸ್ಟ್ ಭಾಗ ಇದಲ್ವಾ, ಇದು ಇಂಡೋನೇಷ್ಯಾದ ಆಡಳಿತಕ್ಕೆ ಒಳಪಟ್ಟಿದೆ. ಹಾಗಾಗಿ ಈಸ್ಟ್ ಟಿಮೋರು ಆಸಿಯಾನ್ನ ಭಾಗವಾಗಿದೆಯಾ ಇಲ್ವಾ ಅನ್ನೋದು ಕೂಡ ಭಾಳ ಕನ್ಫ್ಯೂಷನ್ ಇದೆ. ಆ್ಯಕ್ಚುಲಿ ನ್ಯೂಸ್ ಏನು ಹೇಳ್ತಾ ಇದ್ದೇವೆ, 11ನೇ ಸದಸ್ಯ ರಾಷ್ಟ್ರವಾಗಿ ಈಸ್ಟ್ ತೈಮೋರನ್ನು ಅಥವಾ ತೈಮೋರ್ ಲಿಸ್ಟೆಯನ್ನು ಸೇರಿಸ್ಕೊಂಡಿದೆ ಆಸಿಯಾನ್ ಅಂತ ನ್ಯೂಸ್ ಇದ್ದಾವೆ. ಕ್ವಶನ್ ಪೇಪರಲ್ಲೂ ಕೂಡ ಬಂದಿತ್ತಂತೆ ಒಂದ್ಸಲ. ಆದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡಿದಾಗ ಆ ಥರ, ಆದರೆ ಇನ್ಯಾವುದೋ ಒಂದು ನೋಟಿಫಿಕೇಶನ್ಗಳಲ್ಲಿ ನೋಡಿದಾಗ ಈಸ್ಟ್ ತೈಮೋರ್ ಬಗ್ಗೆ ಯಾವುದೇ ಪರ್ಮನೆಂಟ್ ಅಂತ ಹೇಳ್ತಾ ಇಲ್ಲ ಆಸಿಯಾನು, ಬದಲಾಗಿ ಅದನ್ನು ಅಬ್ಸರ್ವರ್ ಸ್ಟೇಟಲ್ಲಿ ಇಟ್ಟಿದೆ. ಸೊ ಹಾಗಾಗಿ ಒಟ್ಟಿನಲ್ಲಿ ನೆನ್ಪಿಟ್ಕೊಂಡಿರಿ, ಒಂದು ವೇಳೆ ಎಕ್ಸಾಮಲ್ಲಿ 11ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಈಸ್ಟ್ ತೈಮೂರ್ ಅಂತ ಆಗ್ಬಿಡಿ, ಯಾಕಂದರೆ ಕೊಟ್ಟಿದ್ರೆ ಅವರೇ ಕೇಳಿದ್ದಾರೆ ಕ್ವಶನ್, ಇಲ್ಲದೆ ಹೋದ್ರೆ ಬೇಡ. ಸಾರಿ, ಸೊ ಇಷ್ಟಾಯಿತು. ಹಾಗಾದರೆ ಸುದ್ದಿಯಲ್ಲಿ ಕಂಡು ಬಂದ ಟಿಮೋರ್ ಲಿಸ್ಟ್ ಯಾವ ಪ್ರದೇಶದಲ್ಲಿದೆ? ಸೊ ಈಗ ಆಲ್ರೆಡಿ ಗೊತ್ತಾಯಿತು ಆಸಿಯಾನ್ ಯಾವ ಭಾಗದಲ್ಲಿದೆ ಅಲ್ವಾ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸು, ಸೌತ್ ಈಸ್ಟ್ ಅಂದ್ರೆ ಏನು? ಸೊ ಈಗ ಒಂದು ಸ್ವಲ್ಪ ಯಾರಿಗೆ ಗೊತ್ತಿಲ್ಲದೆ ಇರೋರಿಗೆ ಒಂದು ಸ್ವಲ್ಪ ರೀಕ್ಯಾಪ್ ಆದಂಗೆ ಆಗುತ್ತೆ. ಈಗ ಇಲ್ಲಿ ಏನಂತೀವಿ, ಇದನ್ನ ನಾರ್ತು, ಇದು ಸೌತು, ಇದು ವೆಸ್ಟು, ಇದು ಈಸ್ಟು. ನಾರ್ತು ಮತ್ತು ಈಸ್ಟ್ಗಳ ಮಧ್ಯೆ ನಾರ್ತ್ ಈಸ್ಟ್ ಬರುತ್ತೆ, ಅದೇ ರೀತಿಯಾಗಿ ಸೌತು ಮತ್ತು ಈಸ್ಟ್ಗಳ ಮಧ್ಯೆ ಸೌತ್ ಈಸ್ಟ್ ಬರುತ್ತೆ. ಇದು ಸೌತ್ ವೆಸ್ಟ್, ಇದು ನಾರ್ತ್ ವೆಸ್ಟ್. ಅದೇ ಥರ ನಮ್ಮ ಕನ್ನಡದಲ್ಲಿ ಹೇಳೋದಾದರೆ ಹಾಗಾದರೆ ಈಸ್ಟ್ ಟಿಮೋರ್ ಲಿಸ್ಟ್ ಯಾವ ಪ್ರದೇಶದಲ್ಲಿದೆ ಅಂದರೆ ಸೌತ್ ಈಸ್ಟ್ ಏಷ್ಯನ್. ಸೌತ್ ಈಸ್ಟ್ ಅಂದರೆ ಯಾವ್ದು ಬರುತ್ತೆ? ಇದು ಸೌತು, ಇದು ಈಸ್ಟುಗಳ ಮಧ್ಯೆ ಸೌತ್ ಈಸ್ಟ್ ಅಥವಾ ಆಗ್ನೇಯ ಏಷ್ಯಾ ಭಾಗದಲ್ಲಿ ಬರುತ್ತೆ. ಆಗ್ನೇಯ ಏಷ್ಯಾ ಭಾಗದಲ್ಲಿ ಇರ್ತಕ್ಕಂಥ ಇಂಡೋನೇಷ್ಯಾ, ಸಿಂಗಾಪುರ್,
ಅಥವಾ ಮಯನ್ಮಾರ್ ಕೂಡ ಆಸಿಯಾನ ಭಾಗವಾಗಿದೆ, ಜಸ್ಟ್ ನಮ್ಮ ಈಸ್ಟಿಗೆ ಬರುತ್ತೆ ಅಲ್ವಾ. ಹೀಗೆ ಸಾಕಷ್ಟು ಕಾಂಬೋಡಿಯಾ, ಬೇರೆ ಬೇರೆ ಅಲ್ಲಿ ಏನಿದ್ದಾವೆ, ಲಾವೋಸ್ ಯಾವ್ಯಾವಿದ್ದಾವೆ, ಭಾಳ ದೇಶಗಳು ಕೂಡ ಅಲ್ಲಿ ಬರ್ತವೆ. ಜಕಾರ್ತದಲ್ಲಿ ವಾರ್ಷಿಕ ಆಸಿಯಾನ್ ಭಾರತ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟಿಮೋರ್ ಲಿಸ್ಟೆಯಲ್ಲಿ ರಾಯಭಾರ ಕಚೇರಿಯನ್ನು ಸ್ಥಾಪಿಸುವ ಭಾರತದ ನಿರ್ಧಾರವನ್ನು ಪ್ರಕಟಿಸಿದ್ರು, ಹಾಗಾಗಿ ಸುದ್ದಿಲಿದೆ. ಇದೆಲ್ಲವೂ ಸೌತ್ ಈಸ್ಟ್ ಏಷ್ಯಾ, ಇಲ್ಲಿ ಗಮನಿಸ್ಬೋದು. ಓಕೆ, ಸೊ ಇದು ಇದು ನಮ್ಮ ಸೌತ್ ಏಷ್ಯಾ ಅಂತೀವಿ. ನಮ್ಮ ಭಾರತವು ಸೇರಿದಂತೆ ಭೂತಾನ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ ಇವೆಲ್ಲವೂ ಸೌತ್ ಏಷ್ಯಾ, ಆದರೆ ಸೌತ್ ಈಸ್ಟ್ ಏಷ್ಯಾಗೆ. ಓಕೆ, ಇನ್ನು ಟಿಮೋರ್ ಲಿಸ್ಟೆ ಹ್ಯಾವಿಂಗ್ ಜಾಯಿಂಡ್ ಆಸಿಯಾನ್ ಎಸ್ ಎ ಅಬ್ಸರ್ವರ್ ಸ್ಟೇಟ್ ಇನ್ 2022 ಬಿಫೋರ್ ಬಿಕಮಿಂಗ್ ಎ ಫುಲ್ ಮೆಂಬರ್. ನೋಡಿ, ಕೆಲವೊಂದು ಕಡೆ ಫುಲ್ ಮೆಂಬರ್ ಅಂತ ಕೊಡ್ತಾ ಇದ್ದಾರೆ, ಸೊ ಹಾಗಾಗಿ ಸ್ವಲ್ಪ ನೆನಪಿದ್ರು ಸಾಕು. ಇನ್ನು ಯಾವ್ಯಾವ ದೇಶಗಳು ಸೌತ್ ಈಸ್ಟ್ದ 11 ದೇಶಗಳು ಕಾಣಿಸ್ತವೆ, ಬ್ರೂನೈ, ಕಾಂಬೋಡಿಯಾ, ಈಸ್ಟ್ ತೈಮೂರ್, ಇಂಡೋನೇಷ್ಯಾ, ಲಾವೋಸ್, ಮಲೇಷ್ಯಾ, ಮಯನ್ಮಾರ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ, ಇವೆಲ್ಲವೂ ಕೂಡ ಆಸಿಯಾನ ಭಾಗವಾಗಿದ್ದಾವೆ. ಬಟ್ ಈಸ್ಟ್ ತೈಮೂರ್ ಒಂದು ಡೌಟಲ್ಲಿದೆ, ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ 18th ಈಸ್ಟ್ ಏಷ್ಯಾ ಸಮಿತ್ ನಡೆದಿತ್ತು. ಸೊ ಇಲ್ಲಿ ಗಮನಿಸಬೇಕು, ಆಸಿಯಾನ್ ಸಮಿತ್ ಬೇರೆ, ಈಸ್ಟ್ ಏಷ್ಯಾ ಸಮಿತ್ ಬೇರೆ. ಓಕೆ, ಎಲ್ಲಿ ನಡೆದಿತ್ತು, ಜಕಾರ್ತಾದ, ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ನಡೆದಿತ್ತು, 7 ಸೆಪ್ಟೆಂಬರ್ 2023. ಇದೇ ಸಂದರ್ಭದಲ್ಲಿ ಆಸಿಯಾನ್ನ ಸಭೆಯು ಕೂಡ ನಡೆದಿತ್ತು. ಹಾಗಾದರೆ ಈಸ್ಟ್ ಏಷ್ಯಾದಲ್ಲಿ ಯಾರ್ಯಾರು ಮೆಂಬರ್ ಆಗಿದ್ದಾರೆ? ಒಂದು ಕಡೆ ಆಸಿಯಾನ್ನ ಮೆಂಬರ್ ಸ್ಟೇಟ್ಸ್ ಏನು, 10 ಮೆಂಬರ್ ಸ್ಟೇಟ್ಸ್ ಪ್ಲಸ್ 11 ಅನ್ಕೊಳ್ಳೋಣ, ಒಂದು ಸೇರಿದರೆ, ಸೊ 11 ಆಗುತ್ತೆ. ಜೊತೆಗೆ ಆಸ್ಟ್ರೇಲಿಯಾ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ, ರಿಪಬ್ಲಿಕ್ ಆಫ್ ಇಂಡಿಯಾ ಅಂದರೆ ನಮ್ಮ ಭಾರತ, ಜಪಾನ್, ನ್ಯೂಜಿಲ್ಯಾಂಡ್, ರಿಪಬ್ಲಿಕ್ ಆಫ್ ಕೊರಿಯಾ, ರಷ್ಯನ್ ಫೆಡರೇಷನ್ ಆ್ಯಂಡ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಸ್ ವೆಲ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ತಿಮೋರ್ ಲಿಸ್ಟ್ ಆಸ್ ಅನ್ ಅಬ್ಸರ್ವರ್ ಸ್ಟೇಟ್ ಆಗಿ ಬಂದಿತ್ತು, ಗಮನಿಸಬೇಕು. ಜೊತೆಗೆ ಸೆಕ್ರೆಟರಿ ಜನರಲ್ ಆಫ್ ಆಸಿಯಾನ್ ಕೂಡ ಭಾಗವಹಿಸಿದ್ರು. 18th ಈಸ್ಟ್ ಏಷ್ಯಾ ಸಮಿತ್ ಇಂಡೋನೇಷ್ಯಾ ಜಕಾರ್ತದಲ್ಲಿ. ಹಾಗಾದರೆ ರಿಪಬ್ಲಿಕ್ ಆಫ್ ತಿಮೋರ್ ಲಿಸ್ಟ್, ಇದರ ರಾಜಧಾನಿ ದಿಲ್ಲಿ ಅಂತೆ. ನೋಡಿ, ದೆಹಲಿ ಅಲ್ಲ, ದಿಲ್ಲಿನೂ ಅಲ್ಲ, ದಿಲ್ಲಿ ಅಂತೆ. ಸೊ ಎಲ್ಲಿ ಬರುತ್ತೆ ಅಂದರೆ, ಸೊ ಇದು ಈ ಭಾಗದಲ್ಲಿ, ಈಸ್ಟ್ ತೈಮೂರ್ ಒಂಚೂರು ಇಲ್ಲಿ ಇಲ್ಲಿ ಗಮನಿಸಬೇಕು, ಈ ಭಾಗದಲ್ಲಿ ಬರುತ್ತೆ. ಅದನ್ನು ಸ್ವಲ್ಪ ಮ್ಯಾಪ್ ಹಾಕಿ ಸ್ವಲ್ಪ ಜೂಮ್ ಹಾಕಿ ನೋಡಿದಾಗ, ಸೊ ಇದು ಈಸ್ಟ್ ತೈಮೂರ್ ಆಗುತ್ತೆ. ಇಲ್ಲಿ ಗಮನಿಸ್ಬೋದು, ಇದು ಈಸ್ಟ್ ತೈಮೂರ್. ಇದರಲ್ಲಿ ಒಂದು ಇಲ್ಲಿದೆ ಅಲ್ವಾ, ಇದು ಈಸ್ಟ್ ತೈಮೂರ್ ಭಾಗ. ಇದು ಕೆಲವೊಂದು ವೆಸ್ಟ್ ತಿಮೋರ್ ಇದೆ ಅಲ್ವಾ, ಅದು ಸ್ವಲ್ಪ ಇಂಡೋನೇಷ್ಯಾ ಒಂದು ಒಳಪಟ್ಟಿದೆ, ಇಂಡೋನೇಷ್ಯಾ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ವೆಸ್ಟ್ ತಿಮೋರು. ಸೊ ಈಸ್ಟ್ ತೈಮೂರ್ದು ಇಲ್ಲೊಂದು ಸ್ವಲ್ಪ ಭಾಗ ಇದೆ, ಮತ್ತು ಉಳಿದಿರೋದು ಇಲ್ಲಿದೆ. ಇದರ ರಾಜಧಾನಿ ಡಿಲ್ಲಿ ಅಂತ ನೆನ್ಪಿಡಬೇಕು. ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಪೋರ್ಚುಗೀಸ್ ಅನ್ನು ಕೂಡ ಮಾತಾಡ್ತಾರಂತೆ. ಸೊ ಇಷ್ಟು ಈಸ್ಟ್ ತಿಮೋರ್ ಬಗ್ಗೆ, ಮತ್ತು ಅಲ್ಲಿನ ಪ್ರಧಾನಿ ಸೊ ಜೋಸೆ ರಾಮೋಸ್ ಹೋರ್ಟಾ ಅಲ್ಲ, ಪ್ರೆಸಿಡೆಂಟು, ಇನ್ನು ಪ್ರೈಮ್ ಮಿನಿಸ್ಟರು ಜನಾನಾ ಗುಜಾಮೋವು. ಇದನ್ನು ಕೇಳಲ್ಲ ಯಾರು ಪ್ರೈಮ್ ಮಿನಿಸ್ಟರ್, ಯಾರು ಪ್ರೆಸಿಡೆಂಟ್ ಅಂತ. ನನಗನ್ಸಿದ ಮಟ್ಟ ಇಲ್ಲಿ ಕೇಳೋದು, ಇತ್ತೀಚೆಗೆ ಭಾರತವು ತನ್ನ ರಾಯಭಾರ ಕಚೇರಿಯನ್ನು ಆರಂಭಿಸಲು ನಿರ್ಧರಿಸಿದೆಯಲ್ವಾ, ಟಿಮೋರ್ ಲಿಸ್ಟೆಯು ರಾಜಧಾನಿ ಯಾವುದು ಅಂತ ಕೇಳ್ಬೋದು, ಒಂದು ವೆರಿ ಇಂಪಾರ್ಟೆಂಟು, ಮತ್ತು ಅದು ಯಾವ ಭಾಗದಲ್ಲಿ ಬರುತ್ತೆ ಕೇಳ್ಬೋದು ಸ್ವಲ್ಪ, ಅಷ್ಟು ಬಿಟ್ಟರೆ ಇನ್ನೇನು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಕೇಳಲ್ಲ. ಇನ್ನು ಆಸಿಯಾನ್ ಬಗ್ಗೆ ನೋಡೋದಾದರೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, 1967 8 ಆಗಸ್ಟ್ ಅಂದು ಆರಂಭವಾಗಿತ್ತು. ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಅದರ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇವತ್ತು ಸೆಕ್ರೆಟರಿ ಜನರಲ್ ಇಂಡೋನೇಷ್ಯಾದ ಕಾವು ಕಿಮ್ ಹೌರ್ನೂರ್ ಅವರು ಆಸಿಯನ್ನ ಸೆಕ್ರೆಟರಿ ಜನರಲ್ ಆಗಿದ್ದಾರೆ. ಇದರ ಬಗ್ಗೆ ಎಕ್ಸಾಮಲ್ಲಿ ಇನ್ನೇನೇನು ಕೇಳಿದ್ದಾರೆ ಅಂದರೆ, ಆಸಿಯನ್ನ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವು, ಅಥವಾ ಆಸಿಯನ್ನ ಸಂಸ್ಥಾಪಕವಲ್ಲದ ರಾಷ್ಟ್ರ ಯಾವುದು ಅಂದ್ಬಿಟ್ಟು ಫೌಂಡಿಂಗ್ ನೇಷನ್ಸ್ನ ಕೊಡ್ತಾರೆ. ಫೌಂಡಿಂಗ್ ನೇಷನ್ಸ್ ಯಾವ್ಯಾವು, ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್. ಸೊ ಐ ಎಂ ಪಿ ಎಸ್ ಟಿಗಳು ಸಂಸ್ಥಾಪಕ ದೇಶಗಳು. ಅದಾದ ನಂತರ ಅದರ ಜೊತೆಗೆ ಸೇರಿಕೊಂಡಿರ್ತಕ್ಕಂಥ ದೇಶಗಳು ಯಾವ್ಯಾವ ಅಂದರೆ, ಬ್ರೂನೈ ಬಿ, ಕಾಂಬೋಡಿಯಾ ಸಿ, ಲಾವೋಸ್ ಎಲ್, ಮಯನ್ಮಾರ್ ಎಂ, ವಿಯೆಟ್ನಾಂ ಬಿ, ಬಿ ಸಿ ಎಲ್ ಎಂ ವಿ ಆರ್ ಅದರ್ ಮೆಂಬರ್ಸ್. ಅರ್ಥ ಆಗ್ತಾ ಇದೆಯಲ್ವ? ಓಕೆ, ಸೊ 43rd ಆಸಿಯಾನ್ ಶೃಂಗಸಭೆಯು ಇಂಡೋನೇಷ್ಯಾದ ಜಕಾರ್ತದಲ್ಲಿ
5-7 ಸೆಪ್ಟೆಂಬರ್ 2023 ರಂದು ನಡೆದಿತ್ತು. ಆ ಒಂದು ಸಭೆಗೆ ನಮ್ಮ ಭಾರತ ದೇಶದ ಪ್ರಧಾನಿಗಳು ಕೂಡ ಹೋಗಿದ್ರು, ಜೊತೆಗೆ ಅಲ್ಲಿ 18ನೇ ಈಸ್ಟ್ ಏಷ್ಯಾ ಸಮಿತ್ ಕೂಡ ನಡೆಯಿತು. ಅದೇ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಧಾನಿಗಳು ಜಕಾರ್ತಾದಲ್ಲಿ ನಡೆದಿದ್ದಂತಹ ವಾರ್ಷಿಕ ಆಸಿಯಾನ್ ಭಾರತ ಶೃಂಗಸಭೆಯ ಸಂದರ್ಭದಲ್ಲಿ ಟಿಮೋರ್ ಲೆಸ್ಟೆಯಲ್ಲಿ ಭಾರತದ ರಾಯಭಾರಿ ಕಚೇರಿಯ ಸ್ಥಾಪಿಸುವ ಒಂದು ನಿರ್ಧಾರವನ್ನು ಪ್ರಕಟಿಸಿದರು. ಇಷ್ಟೇ ಸುದ್ದಿ. ಅದರ ಜೊತೆಗೆ ನಾವು ಏನೇನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನೇನು ತಿಳ್ಕೋಬೇಕು ಎಲ್ಲವನ್ನು ಕೂಡ ಕವರ್ ಮಾಡಿದಂಗೆ ಆಯಿತು. ಸೊ ಆಸಿಯಾನ್ನ ಸದಸ್ಯ ರಾಷ್ಟ್ರಗಳು ಯಾವ್ಯಾವು, ಈಸ್ಟ್ ಟೈಮೋರ್ ಆಗುತ್ತಾ ಇಲ್ವಾ, ಆಗಿದೆಯಾ ಇಲ್ವಾ, ಒಂದೊಳ್ಳೆ ಎಕ್ಸಾಮಲ್ಲಿ ಕೇಳಿದ್ರೆ ಹಾಕಿ ಆಗಿದೆ ಅಂತ. ಸರಿ, ಅದರ ಒಂದು ನೇಷನ್ ಮುಖ್ಯಸ್ಥರು ಯಾರ್ಯಾರು ಇಲ್ಲಿದ್ದಾರೆ. ಇನ್ನು ಕ್ವಶನ್ ನಂಬರ್ 3, ICRR ಸ್ಟ್ಯಾಂಡ್ ಫಾರ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ICRR ಅಂದರೆ ಏನು ಅಲ್ವಾ, ಅದರಲ್ಲಿ ICRR ಅಲ್ಲಿ ಐ ಏನನ್ನು ಸೂಚಿಸುತ್ತದೆ. CRR ವಿ ನೋ ದಟ್ ಇಟ್ ಈಸ್ ಎ ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಈಗ ಒಂದು ಬ್ಯಾಂಕ್ ಇದೆ SBI ಅನ್ಕೊಳ್ಳೋಣ. SBI ತನ್ನ ಒಂದು ಡೆಪಾಸಿಟ್ಗಳು, ಈಗ ನಾವೆಲ್ಲರೂ ಹೋಗಿ 1,00,000 ರೂಪಾಯಿ ಡೆಪಾಸಿಟ್ ಮಾಡಿದ್ವಿ ಅನ್ಕೊಳ್ಳೋಣ SBI, ಆ ಒಟ್ಟು ದುಡ್ಡಲ್ಲಿ ಅದು ಸಾಲವನ್ನು ಕೊಡೋದಾಗಲಿ ಇನ್ನೊಂದು ಏನೋ ಒಂದು ಆ್ಯಕ್ಟಿವಿಟೀಸ್, ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಮುಂಚೆ ತನ್ನಲ್ಲಿ ಎಷ್ಟು CRR ಅನ್ನು ಉಳಿಸ್ಕೋಬೇಕಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಎಷ್ಟಿರಬೇಕು ಅಂತ RBI ಅವಾಗವಾಗ ಒಂದು ಮಾನಿಟರಿ ಪಾಲಿಸಿಲಿ ಹೇಳ್ತಾ ಹೋಗುತ್ತೆ. ನೋಡಪ್ಪ, ನಿಮ್ಮ ಹತ್ರ 4% CRR ಇರಲೇಬೇಕು, ಅಂದರೆ 4% ಆಫ್ ದ ಟೋಟಲ್ ಡೆಪಾಸಿಟ್ಸ್ ಯು ಶುಡ್ ಹ್ಯಾವ್ ವಿತ್ ಯುವರ್ ಸೆಲ್ಫ್ ಅನ್ನಂಗೆ. ನಿಮ್ಮ ಹತ್ರ ಇರಬೇಕು 4%. ನಿಮ್ಮ ಹತ್ರ ದುಡ್ಡು ಡೆಪಾಸಿಟ್ ಮಾಡಿದಾರ ಬಾರ ಅಂತ ಎಲ್ಲವನ್ನು ಕೂಡ ನೀವು ಲೋನ್ ಕೊಟ್ಬಿಡೋದಲ್ಲ ಜನರಿಗೆ. ಸೊ ಇಷ್ಟಾದರೂ ಕ್ಯಾಶ್ ರಿಸರ್ವ್ ರೇಷಿಯೋ ಇರಲೇಬೇಕು. ಅಂದರೆ ಒಂದು ಹಣದ ಹರಿವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು CRR ಮುಖಾಂತರ RBI ಮಾಡುತ್ತೆ. ಇಲ್ಲಿ ICRR ಅಂದ್ರೇನು, ಐ ಅಂದ್ರೇನಾಗಾದ್ರೆ ಇನ್ಸಿಡೆಂಟ್ ಅಲ್ಲ ಅಥವಾ ಇನ್ಕ್ರಿಮೆಂಟ್ ಅಲ್ಲ, ಇನ್ಸ್ಟ್ರೂಮೆಂಟ್ ಅಲ್ಲ, ಇಂಟರ್ನ್ಯಾಷನಲ್ ಅಂದರೆ ಸೊ ಹೆಚ್ಚುತ್ತಿರುವ ಅಥವಾ ಇನ್ಕ್ರಿಮೆಂಟಲ್ ಆಗುತ್ತೆ. ಐ ಸ್ಟ್ಯಾಂಡ್ ಫಾರ್ ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ ರೇಷಿಯೋ. ಇತ್ತೀಚೆಗೆ ಏನು ಮಾಡಿತ್ತು, RBI ತನ್ನ ಮಾನಿಟರಿ ಪಾಲಿಸಿಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಬ್ರಿಂಗ್ಸ್ ಇನ್ ಟೆಂಪ್ರರಿ 10% ICRR ಟು ಮೇಂಟೈನ್ ಎ ಲಿಕ್ವಿಡಿಟಿ ಇನ್ ದ ಸಿಸ್ಟಮ್. ಅಂದರೆ ಆಗಸ್ಟಲ್ಲಿ ನಡೆದಿರ್ತಕ್ಕಂಥ ಮಾನಿಟರಿ ಪಾಲಿಸಿಲಿ 10% ICRRಗೆ ಏರಿಸಿತ್ತು. ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ ರೇಷಿಯೋ ICRRನ್ನು 10%ಗೆ ಏರಿಸಿ ಆಗಸ್ಟ್ 12ರಂದು ನೋಟಿಫಿಕೇಷನ್ ಮಾಡಿತ್ತು. ಕಾರಣ ಏನಾಗಿತ್ತು, ದಿಸ್ ಮೆಜರ್ ಈಸ್ ಇಂಟೆಂಡೆಡ್ ಟು ಅಬ್ಸಾರ್ಬ್ ದ ಸರ್ಪ್ಲಸ್ ಲಿಕ್ವಿಡಿಟಿ ಕ್ರಿಯೇಟೆಡ್ ಇನ್ ದ ಸಿಸ್ಟಮ್ ಡ್ಯೂ ಟು ದ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ದ ರಿಟರ್ನ್ ಆಫ್ 2000 ನೋಟ್ಸ್. ಅಂದರೆ 2,000 ರೂಪಾಯಿಗಳ ನೋಟುಗಳನ್ನು ವಾಪೀಸ್ ತೆಗೆದುಕೊಂಡಿತು RBI. ಆ 2,000 ನೋಟುಗಳು RBI ಬಂದ್ಬಿಟ್ಟು RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಎಲ್ಲೋ ಒಂದು ಕಡೆ ಕುಳಿತುಬಿಟ್ಟು ಕೊಡ್ರಪ್ಪ ತಾಮರೆ 2,000 ರೂಪಾಯಿ ನೋಟ್ ಅಂತ ಕೇಳಲಿಲ್ಲ. ಬದಲಾಗಿ ನೀವು ಬ್ಯಾಂಕ್ಗಳಿಗೆ ಹೋಗಿ 2,000 ರೂಪಾಯಿ ನೋಟುಗಳನ್ನು ರಿಟರ್ನ್ ಮಾಡಿ 500 ನೋಟ್ಸು ಅಥವಾ ಇನ್ನೊಂದೇನೋ ತೆಗೆದುಕೊಳ್ಳಿ ಅಂತ ಹೇಳಿದರು. ಹಾಗಾದರೆ 2,000 ರೂಪಾಯಿ ನೋಟುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದವು ಬ್ಯಾಂಕ್ಗಳ ಹತ್ರ, ಆಗ ಕ್ಯಾಶ್ ಜಾಸ್ತಿ ಆಯಿತು ಬ್ಯಾಂಕ್ಗಳ ಹತ್ರ. ಆ ಕ್ಯಾಶ್ ಜಾಸ್ತಿ ಆಯಿತು ಅಂತ ಬರಾಯ ಲೋನ್ ಜಾಸ್ತಿ ಕೊಟ್ಬಿಡೋಣ, ಲಾಭ ಜಾಸ್ತಿ ಮಾಡೋಣ ಅಂತ ಬಿಡಲ್ಲ. 4% or 5% ಇದ್ದಂಥ ಕ್ಯಾಶ್ ರಿಸರ್ವ್ ರೇಷನ್ನ ICRR ಅಂತೇಳಿ 10%ಗೆ ಏರಿಸ್ಬಿಟ್ರು. ಆವಾಗ ಹಣದ ಒಂದು ಕಂಟ್ರೋಲನ್ನು ಮಾಡ್ಬೋದು ಅನ್ನೋ ಉದ್ದೇಶದಿಂದ ICRR ತಂದಿದ್ರು. ಓಕೆ, ಹೀಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಆಗಸ್ಟ್ 10, 2023 ಪರಿಚಯಿಸಲಾದ ಹೆಚ್ಚುತ್ತಿರುವ ನಗದು ಮೀಸಲು ಅನುಪಾತವನ್ನು ಹಂತ ಹಂತವಾಗಿ ಸ್ಥಗಿತಗೊಳಿಸ್ತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ ದ ಫೇಸ್ಡ್ ಡಿಸ್ಕಂಟಿನ್ಯೂಯೇಷನ್ ಆಫ್ ದ ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ ರೇಷಿಯೋ ICRR ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಆಗಸ್ಟ್ 10. ಹಾಗಾದರೆ 10% ಮಾಡಿಬಿಟ್ರೆ ಸರ್ ನೀವು ಏನು ಹೇಳಿದ್ರಲ್ವಾ 2,000 ನೋಟ್ಸು ಅವೆಲ್ಲ ಇದೆ ಓಕೆ ಪರವಾಗಿಲ್ಲ, ಬಟ್ ನೀವು 10% CRR ಮಾಡಿಬಿಟ್ರೆ ನಾವು ಹೆಂಗೆ ಸರ್ ಬ್ಯಾಂಕ್ ನಡೆಸೋದು, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳಿದರು RBI ಗವರ್ನರು. ಆಯಿತು, ಕಡಿಮೆ ಮಾಡ್ತೀವಿ, ಇನ್ಕ್ರಿಮೆಂಟಲ್ CRRನ ಹಂತ ಹಂತವಾಗಿ ನಾವು ಕಡಿಮೆಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ICRR. ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆ, ICRRಲ್ಲಿ ಐ ಏನನ್ನು ಸೂಚಿಸುತ್ತದೆ ಅಂದರೆ ಇನ್ಕ್ರಿಮೆಂಟಲ್. ಸೊ ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ಯಾಕೆ ICRRನ ಬಳಸ್ತಾರೆ ಅಂದರೆ
ಅವಾಗವಾಗ ಯಾವುದೋ ಒಂದು ಕಾರಣದಿಂದ ದೇಶದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಹರಿವು ಹೆಚ್ಚಾದಾಗ ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಈ ಒಂದು ಸಿ ಆರ್ ಆರ್ ಅನ್ನು ಐ ಸಿ ಆರ್ ಆರ್ ಅನ್ನು ಆರ್ ಬಿ ಐ ಬಳಸಿಕೊಳ್ಳುತ್ತದೆ ಅನ್ನೋದನ್ನು ಗಮನಿಸಬೇಕು. ಸರಿನಾ? ನೆಕ್ಸ್ಟ್ ಕ್ವಶನ್ ನಂಬರ್ 4, ಐ ಐ ಟಿ ಮೆಡ್ರಾಸ್ ಜಾಂಜಿಬಾರ್ ಕ್ಯಾಂಪಸ್ನ ಪ್ರಭಾರ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಆಸ್ ಅಪಾಯಿಂಟೆಡ್ ಆಸ್ ಎ ಡೈರೆಕ್ಟ್ ಇನ್ಚಾರ್ಜ್ ಆಫ್ ದ ಐ ಐ ಟಿ ಮೆಡ್ರಾಸ್ ಜಾಂಜಿಬಾರ್ ಕ್ಯಾಂಪಸ್? ಸೊ ಇದನ್ನ ಹಿಂದೆ ಕೂಡ ಮಾತಾಡಿದ್ವಿ, ಮೋಸ್ಟ್ಲಿ ಅವರು ಅಧಿಕಾರ ವಹಿಸಿಕೊಂಡಿರ್ಬೇಕು, ಅದಕ್ಕೆ ಸುದ್ದಿ ಬಂದಿದೆ. ರಘುನಾಥ ರಂಗಸ್ವಾಮಿ, ಶಾಂತಿ ಭಟ್ಟಾಚಾರ್ಯ, ಪ್ರೀತಿ ಅಗಲಯಂ, ಶಾಂತಿ ಸ್ವರೂಪ್ ಅಂದ್ರೆ ಸರಿಯಾದ ಉತ್ತರ. ಪ್ರೀತಿ ಅಗಲಯಂ ಅವರು ದೇಶದ ಹೊರಗಡೆ ಸ್ಥಾಪಿಸಲಾಗಿರ್ತಕ್ಕಂಥ ಮೊಟ್ಟ ಮೊದಲ ಐ ಐ ಟಿ ಐ ಐ ಟಿ ಜಾಂಜಿಬಾರ್ನ ನಿರ್ದೇಶಕಿಯಾಗಿದ್ದಾರೆ. ಪ್ರೀತಿ ಅಗಲಯಂ ಅವರು ಮೈಸೂರು ಮೂಲದವರು. ಏನಿದೆ ನ್ಯೂಸು? ಮೈಸೂರು ಮೂಲದ ಡಾಕ್ಟರ್ ಪ್ರೀತಿ ಐ ಐ ಟಿ ಜಾಂಜಿಬಾರ್ನ ನಿರ್ದೇಶಕಿಯಾಗಿದ್ದಾರೆ. ಸೊ ಮದ್ರಾಸ್ ಐ ಐ ಟಿಯಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಪ್ರೀತಿ ಅಗಲಯಂ ಐ ಐ ಟಿ ಮದ್ರಾಸ್ ಜಾಂಜಿಬಾರ್ ಕ್ಯಾಂಪಸ್ನ ಮೊದಲ ಮಹಿಳಾ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಐ ಐ ಟಿ ಮೆಡ್ರಾಸ್ ದೇಶದ ಹೊರಗಡೆ ಮೊಟ್ಟ ಮೊದಲ ಒಂದು ಕ್ಯಾಂಪಸ್ ಅನ್ನು ಸ್ಥಾಪನೆ ಮಾಡಿದೆ, ತಾಂಜಾನಿಯಾದ ಜಾಂಜಿಬಾರ್ ಅಲ್ಲಿ. ಗಮನಿಸಬೇಕು, ಅದಕ್ಕೆ ಮೊಟ್ಟ ಮೊದಲ ಮಹಿಳಾ ಒಬ್ಬ ನಿರ್ದೇಶಕಿ ಆಗಿದ್ದಾರೆ. ಇಡೀ ದೇಶದಲ್ಲಿ 23 ಐ ಐ ಟಿಗಳಿದ್ರು ಕೂಡ ಎಲ್ಲೂ ಮಹಿಳಾ ನಿರ್ದೇಶಕಿ ಇರಲಿಲ್ಲ, ಫಸ್ಟ್ ಟೈಮ್ ಒಬ್ಬ ಮಹಿಳಾ ನಿರ್ದೇಶಕಿ ಇವತ್ತು ಬಂದಿದ್ದಾರೆ. ಸೊ ಅವರು ಡಾಕ್ಟರ್ ಪ್ರೀತಿ ಅಗಲಯಂ ರೈಟ್. ಸೊ ಇವರು ಮೈಸೂರಿನ ಸರಸ್ವತಿಪುರಂ ಅಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅವರ ತಂದೆ ಡಾಕ್ಟರ್ ಜನಾರ್ದನ್ ಅವರು ಮೈಸೂರು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಕಾಲೇಜಿನಲ್ಲಿ ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು. ಸೊ ಹಾಗಾಗಿ ಮೈಸೂರಿನೊಂದಿಗೆ ನಂಟನ್ನು ಹೊಂದಿದ್ದಾರೆ. ಸೊ ವುಮೆನ್ ಹೆಡ್ ಆಫ್ ಕ್ಯಾಂಪಸ್ ಐ ಐ ಟಿ ಜಾಂಜಿಬಾರ್. ಸೊ ಗಮನಿಸಬಹುದು, ಇದು ತಾಂಜಾನಿಯಾದಲ್ಲಿ ನಮ್ಮ ಐ ಐ ಟಿ ಮೆಡ್ರಾಸ್ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕ್ಯಾಂಪಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಹಿಂದೆ ಕೂಡ ನಾವು ಮಾತಾಡಿದ್ವಿ. ನೆಕ್ಸ್ಟ್, ವಿಶ್ವದ ಬೆಸ್ಟ್ ಕಂಪನಿಗಳ ಪಟ್ಟಿಯಲ್ಲಿ ಇನ್ಫೋಸಿಸ್ ಇದೆ. ಇನ್ಫೋಸಿಸ್ ಇನ್ ವರ್ಲ್ಡ್ಸ್ ಬೆಸ್ಟ್ ಕಂಪನೀಸ್ ಲಿಸ್ಟ್. ಸೊ ಹಾಗಾದ್ರೆ ಇದನ್ನ ಯಾರು ರಿಲೀಸ್ ಮಾಡಿದ್ದಾರೆ? ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ? ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ? ನಮ್ಮ ಭಾರತದ ಕಂಪನಿಗಳು ಯಾವ್ಯಾವ ಇದಾವೆ ನೋಡೋಣ. ಸೊ ವಿಶ್ವದ ಬೆಸ್ಟ್ ಕಂಪನಿಗಳ ಪಟ್ಟಿಯಲ್ಲಿ ಇನ್ಫೋಸಿಸ್ ಟೈಮ್ 100 ಪಟ್ಟಿಯಲ್ಲಿದೆ. ದೇಶದ ಏಕೈಕ ಕಂಪನಿ ವಿಪ್ರೋಗೆ 174ನೇ ಸ್ಥಾನ. ಟೈಮ್ ಮ್ಯಾಗಝಿನ್ ಮತ್ತು ಆನ್ಲೈನ್ ಡೇಟಾ ಪ್ಲಾಟ್ಫಾರ್ಮ್ ಸ್ಟಾಟಿಸ್ಟಾ ಬಿಡುಗಡೆ ಮಾಡಿರುವ 2023 ವಿಶ್ವದ ಅತ್ಯುತ್ತಮ ಟಾಪ್ 100 ಕಂಪನಿಗಳ ಪಟ್ಟಿಯಲ್ಲಿ ಭಾರತದ ಕೇವಲ ಒಂದು ಕಂಪನಿ ಮಾತ್ರ ಸ್ಥಾನ ಪಡೆದಿದೆ, ಅದು ನಮ್ಮ ಬೆಂಗಳೂರು ಮೂಲದ ಇನ್ಫೋಸಿಸ್. ಇಲ್ಲಿ ಗಮನಿಸಬೇಕು, ಟೈಮ್ ಮ್ಯಾಗಝಿನ್ ಇದನ್ನು ಬಿಡುಗಡೆ ಮಾಡಿರೋದ್ರಿಂದ ಭಾಳ ಸುದ್ದಿಯಲ್ಲಿರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಗಮನಿಸಬೇಕು. ಸೊ ಮೊದಲನೇ ಸ್ಥಾನದಲ್ಲಿ ಮೈಕ್ರೋಸಾಫ್ಟ್, ಎರಡನೇ ಸ್ಥಾನದಲ್ಲಿ ಆ್ಯಪಲ್, ಮೂರನೇ ಸ್ಥಾನದಲ್ಲಿ ಗೂಗಲ್ನ ಮಾತೃಸಂಸ್ಥೆ ಆಲ್ಫಾಬೆಟ್, ನಾಲ್ಕನೇ ಸ್ಥಾನದಲ್ಲಿ ಫೇಸ್ಬುಕ್ನ ಮಾತೃಸಂಸ್ಥೆ ಮೆಟಾ. ಇವೆಲ್ಲವೂ ಟೆಕ್ ಕಂಪನಿಗಳಾದರೆ ಪಟ್ಟಿಯಲ್ಲಿ ಇನ್ಫೋಸಿಸ್ ಕೂಡ 64ನೇ ಸ್ಥಾನದಲ್ಲಿದೆ, ಅದು ಕೂಡ ಟೆಕ್ ಕಂಪನಿಯೇ ಆಗುತ್ತೆ. ಇನ್ನು ಭಾರತದಿಂದ ವಿಪ್ರೋ 174ನೇ ಸ್ಥಾನ, ಮಹೀಂದ್ರಾ ಗ್ರೂಪು 710, ರಿಲಯನ್ಸ್ ಇಂಡಸ್ಟ್ರೀಸು 748, ಎಚ್ ಸಿ ಎಲ್ಲು, ಎಚ್ ಡಿ ಎಫ್ ಸಿ, ಹೀಗೆ ಭಾರತದ ಕೆಲವು ಕಂಪನಿಗಳಿದ್ದಾವೆ. ಬಟ್ ಟಾಪ್ 100ಅಲ್ಲಿ ಕೇವಲ ಒಂದೇ ಒಂದಿದೆ, ಅದು ಇನ್ಫೋಸಿಸ್, ನಮ್ಮ ಬೆಂಗಳೂರು ಕಂಪನಿ. ಇನ್ಫೋಸಿಸ್ ಫೀಚರ್ಸ್ ಇನ್ ಟೈಮ್ ಮ್ಯಾಗಝಿನ್ಸ್ ವರ್ಲ್ಡ್ಸ್ ಬೆಸ್ಟ್ ಕಂಪನೀಸ್ ಟಾಪ್ 100 ಲಿಸ್ಟ್. ಇನ್ಫೋಸಿಸ್ನ ಫೌಂಡರ್ಗಳಲ್ಲೊಬ್ಬರು ನಾರಾಯಣ ಮೂರ್ತಿ ಅವರು. ಹಾಗಾದ್ರೆ ಯಾವ್ಯಾವ ಟಾಪ್ ಕಂಪನೀಸು? ಮೈಕ್ರೋಸಾಫ್ಟ್, ಆ್ಯಪಲ್, ಆಲ್ಫಾಬೆಟ್, ಮೆಟಾ, ಆಕ್ಸೆಂಚರ್, ಫೈಸರ್, ಅಮೆರಿಕನ್ ಎಕ್ಸ್ಪ್ರೆಸ್. ಸೊ ನೋಡಿ, ನಮ್ಮ ಇನ್ಫೋಸಿಸ್ಸು 64. ಇನ್ಫೋಸಿಸ್ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ, ಬೆಂಗಳೂರಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇನ್ನೀಗ ಸದ್ಯ ಯಾರು ಸಿಇಒ ಅಂತ ಕೇಳ್ತಾರೆ, ಸಲೀಲ್ ಪಾರೇಖ್ ಅವರು. ಸಲೀಲ್ ಪಾರೇಖ್ ಸಿಇಒ, ನಂದನ್ ನಿಲೇಕಾಣಿ ಚೇರ್ಮನ್ ಆಗಿದ್ದಾರೆ ಅಧ್ಯಕ್ಷರು. ಇನ್ನು ಎನ್ ಆರ್ ನಾರಾಯಣ ಮೂರ್ತಿ ಅವರು 1981 ಮಾರ್ಚ್ 2002 ಕೂಡ ಸುಮಾರು ಸುದೀರ್ಘ 21 ವರ್ಷಗಳ ಕಾಲ ಸಿಇಒ ಆಗಿದ್ದರು. ಅದಾದ ನಂತರ ನಂದನ್ ನಿಲೇಕಾಣಿ ಬಂದರು, ಎಸ್ ಗೋಪಾಲಕೃಷ್ಣನ್, ಎಸ್ ಡಿ ಶಿಬುಲಾಲ್, ವಿಶಾಲ್ ಸಿಕ್ಕಾ ಮತ್ತು ಸಲೀಲ್ ಪಾರೇಖ್. ಸೊ ಇವರೆಲ್ಲರೂ ಫೌಂಡರ್ಸ್ ಆಗ್ತಾರೆ, ಅಂದರೆ ಕಂಪನಿಯ ಸಂಸ್ಥಾಪಕರು ಯಾರ್ಯಾರು? ನಾರಾಯಣ ಮೂರ್ತಿ, ನಂದನ್ ನಿಲೇಕಾಣಿ, ಗೋಪಾಲಕೃಷ್ಣನ್, ಶಿಬುಲಾಲ್, ದಿನೇಶ್, ಎನ್ ಎಸ್ ರಾಘವನ್, ಅಶೋಕ್ ಅರೋರ, ಇವರೆಲ್ಲರೂ ಫೌಂಡರ್ಸ್. ಕ್ವಶನ್ ನಂಬರ್ 6, ತಲಾ ಆದಾಯ ಹೆಚ್ಚಬೇಕಾದ ಅಗತ್ಯವಿದೆ ಎಂದ ರಂಗರಾಜನ್. ರಂಗರಾಜನ್ ಸೆಟ್ ದಟ್ ಪರ್ ಕ್ಯಾಪಿಟಾ ಇನ್ಕಮ್ ನೀಡ್ಸ್ ಟು ಇನ್ಕ್ರೀಸ್.
ಸೊ ತಲಾದಾಯ ಹೆಚ್ಚಬೇಕಾದ ಅಗತ್ಯವಿದೆ ಅಂತ ರಂಗರಾಜನ್ ಏನಾಗಿದೆ, ಯಾರು ರಂಗರಾಜನ್? ಭಾರತವು ವಿಶ್ವದಲ್ಲಿ 5ನೇ ಅತಿದೊಡ್ಡ ಆರ್ಥಿಕತೆ ಆಗುತ್ತಿರುವುದು ಒಂದು ಪ್ರಭಾವಶಾಲಿ ಸಾಧನೆಯಾಗಿದೆ. ಆದರೆ ಜನರ ತಲಾ ಆದಾಯವನ್ನು ಪ್ರಸ್ತುತ ಮಟ್ಟದಿಂದ ಹೆಚ್ಚಿಸುವ ಅಗತ್ಯವಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಗವರ್ನರ್ ಮತ್ತು ಭಾರತದ 12ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೂಡ ಸಿ ರಂಗರಾಜನ್ ಅವರು ಹೇಳಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ನಮ್ಮ ತಲಾ ಆದಾಯ ಇಂಪ್ರೂವ್ ಆಗಬೇಕು, ಅವಾಗ ಮಾತ್ರ ನಾವು ದೇಶದ ನಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಮತ್ತು ದೇಶವು ಅತಿದೊಡ್ಡ 5ನೇ ಆರ್ಥಿಕತೆ ಆಗ್ತಾ ಇರೋದ್ರಲ್ಲಿ ಒಂದು ಸಾರ್ಥಕತೆ ಇರುತ್ತೆ. ತಲಾ ಆದಾಯ ಅಂದ್ರೇನು? ಸೊ ಈಗ ಇಲ್ಲಿ ಒಂದು 5 ಜನ ಇದ್ದಾರೆ ಅನ್ಕೊಳ್ಳೋಣ. ಓಕೆ, ಇವರು 5 ಜನ ಇದ್ದಾರೆ. ಒಬ್ಬಂದು 1 ಲಕ್ಷ ಇದೆ ಇನ್ಕಮ್. ಓಕೆ, ಈತನ್ 0, ಈತನ್ 0, ಈತನ್ 0, ಈತನ್ 0. ಹಾಗಾದ್ರೆ ಟೋಟಲ್ ಇನ್ಕಮ್ ಎಷ್ಟಾಯಿತು 5 ಜನದ್ದು? 1 ಲಕ್ಷನೇ. ಡಿವೈಡೆಡ್ ಬೈ 5 ಮಾಡಿ 5 × 5 = 20,000 ತಲಾ ಆದಾಯ ಆಯಿತು. ನೋಡೋದಕ್ಕೆ ತಲಾ ಆದಾಯ 20,000, ಆದರೆ 4 ಜನದ್ದು ಇನ್ಕಮ್ ಏನೂ ಇಲ್ಲ. ಅದೇ ಥರ ಈ 5 ಜನದ್ದು ಇನ್ನೊಂದು ಥರ ಇನ್ಕಮ್ ಮಾಡೋಣ. ಇವೊಂದು 25,000, ಇವೊಂದು 30,000 ಅನ್ಕೊಳ್ಳೋಣ. ಇದು 30,000, ಇನ್ನೊಬ್ಬಂದು 50,000, ಇನ್ನೊಬ್ಬಂದು 50,000. ಅವಾಗ ತಲಾ ಆದಾಯ ಹೆಚ್ಚಿಗೆ ಆಗುತ್ತೆ, ಅಂದರೆ ಎಲ್ಲರೂ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ಇಲ್ಲಿ ಕೇವಲ ಒಬ್ಬ ಭಾಳ ದೊಡ್ಡ ಶ್ರೀಮಂತಿದ್ದಾನೆ, ಭಾಳ ಜನ ಬಡವರಿದ್ದಾರೆ ಅಂದರೆ ತಲಾ ಆದಾಯ ಏನು ಉಪಯೋಗ ಇಲ್ಲ. ಅದಕ್ಕೋಸ್ಕರ ಕೇವಲ ಸ್ವಲ್ಪ ವೆದರ್ ಚೇಂಜ್ ಪ್ರಾಬ್ಲಮ್ಮು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ಈಗ ಅದಾನಿ ಅಂಬಾನಿ ಅಥವಾ ಟಾಟಾಸ್ ಆಗಿರ್ಬೋದು ಅಥವಾ ಇನ್ನಿತರ ಭಾರತದ ರಿಚೆಸ್ಟ್ ಪರ್ಸನ್ಸು ಜಾಸ್ತಿ ಇದ್ದಷ್ಟು ಒಳ್ಳೆಯದೇ, ಬಟ್ ನಮ್ಮ ತಲಾ ಆದಾಯ ಜಾಸ್ತಿ ಆಗಬೇಕಂದ್ರೆ ಸೊ ಎಲ್ಲರ ಇನ್ಕಮ್ ಕೂಡ ಹೆಚ್ಚಿಗೆ ಆಗಬೇಕು ಅಂತ ಹೇಳಿದ್ದಾರೆ. ಭಾರತದ ಆರ್ಥಿಕತೆಯು ವಿಸ್ತಾರಗೊಳ್ಳುತ್ತಿರುವುದು ಸಂತೋಷದ ಸಂಗತಿ, ಆದಾಗ್ಯೂ ತಲಾ ಆದಾಯಕ್ಕೆ ಸಂಬಂಧಿಸಿದಂತೆ ಗಮನ ಕೊಡುವುದು ಅಗತ್ಯ. ಅಂದರೆ ಎಲ್ಲರೂ ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು, ಎಲ್ಲರದು ಇನ್ಕಮ್ ಕೂಡ ಹೆಚ್ಚಾಗಬೇಕು. 2020ರಲ್ಲಿ ತಲಾ ಆದಾಯಕ್ಕೆ ಸಂಬಂಧಿಸಿದಂತೆ ಭಾರತದ ಶ್ರೇಣಿಯು 197 ದೇಶಗಳಲ್ಲಿ 142ನೇ ಸ್ಥಾನದಲ್ಲಿತ್ತು. ಅಂದರೆ 197 ದೇಶಗಳಲ್ಲಿ ತಲಾ ಆದಾಯವನ್ನು ಕನ್ಸಿಡರ್ ಮಾಡಿದಾಗ 142ನೇ ಸ್ಥಾನದಲ್ಲಿ ಭಾರತ ಇದೆ. ಇನ್ನು ಸಿ ರಂಗರಾಜನ್ ಅವರು ಚೇರ್ಮನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಆಗಿದ್ದರು, ರಾಜ್ಯಸಭಾ ಮೆಂಬರ್ ಆಗಿದ್ದರು, 12ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು, ಆಂಧ್ರಪ್ರದೇಶದ 17ನೇ ಗವರ್ನರ್ ಆಗಿದ್ದರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 19ನೇ ಗವರ್ನರ್ ಆಗಿದ್ದರು, ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿದ್ದರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೆಪ್ಯೂಟಿ ಗವರ್ನರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ನೋಡಿ, ನಮ್ಮ ದೇಶಕ್ಕೆ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ರಂಗರಾಜನ್. ಯಾಕಂದರೆ ದೇಶದ ಪಾಲಿಸಿಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸ್ಥಾನದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ, ಆಶ್ಚರ್ಯ ಆಗ್ತಾ ಇದೆ. ಇನ್ನು 5 ಅತಿದೊಡ್ಡ ಆರ್ಥಿಕತೆಗಳನ್ನು ನೋಡಿದಾಗ USA, ಚೀನಾ, ಜಪಾನ್, ಜರ್ಮನಿ, ಇಂಡಿಯಾ ಆಗುತ್ತೆ. ಇನ್ನು ಭಾರತದ ತಲಾ ಆದಾಯ ಎಷ್ಟಿದೆ ಅಂದರೆ 197,468 ಇತ್ತೀಚಿನ ಬಜೆಟ್ ಪ್ರಕಾರ. ಸೊ ಆಲ್ಮೋಸ್ಟ್ 2 ಲ್ಯಾಕ್ ಹತ್ತತ್ರ ಇದು ಪರ್ ಹೆಡ್. ಸರ್, ನಾವು ಇಷ್ಟು ಜನ ವಿಡಿಯೋ ನೋಡ್ತಾ ಇದೀವಿ, ನಮ್ದು ಆದಾಯ ಇಲ್ವಲ್ಲ ಅಂದರೆ ನಿಮ್ಮ ಆದಾಯ ಬೇರೆ ಎಲ್ಲರ ಆದಾಯದಲ್ಲಿ ಎವರೇಜ್ ಆಗುತ್ತೆ. ನೀವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಆದಾಯ ಕೂಡ ನಮ್ಮ ದೇಶದ ಪರ್ ಕ್ಯಾಪಿಟ ಇನ್ಕಮ್ ಅಥವಾ ತಲಾ ಆದಾಯದಲ್ಲಿ ಸೇರ್ಕೊಳ್ಳುತ್ತೆ. ಇನ್ನು 12ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಸಿ ರಂಗರಾಜನ್, 13th ವಿಜಯ್ ಎಲ್ ಕೇಳ್ಕರ್, 14ನೇದು ವೈ ವಿ ರೆಡ್ಡಿ, 15ನೇದು NK ಸಿಂಗು, 16ನೇದು ಈ ವರ್ಷದ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 7, ಸರ್ಕಾರಿ ಗ್ರಾಮೀಣ ಮಕ್ಕಳ ಆರೈಕೆ ಕೇಂದ್ರದ ಮಾಹಿತಿ ಬಂದಿದೆ. ಸೊ ಏನಿದೆ ಇಲ್ಲ ಅಂದರೆ 43 ಲಕ್ಷ ಅಂಗನವಾಡಿ ಮಕ್ಕಳಿಗೆ ಸ್ಥೂಲಕಾಯ, ಅಂದರೆ ಭಾಳ ವೆಯ್ಟ್ ಗೇನ್ ಇದೆ, ಒಬೆಸಿಟಿ ಅಂತ ಕರಿತೀವಿ. ಇಲ್ಲಿ ಇದಕ್ಕಿಂತಲೂ ಹೆಚ್ಚಿಗೆ ನಮಗೇನು ಬೇಕಾಗಿತ್ತು ಅಂದರೆ 0-5 ವರ್ಷ ವಯಸ್ಸಿನ 7.24 ಕೋಟಿ ಮಕ್ಕಳಲ್ಲಿ ಸರಿಸುಮಾರು 6% ಅಥವಾ 43 ಲಕ್ಷ ಮಕ್ಕಳು ಸ್ಥೂಲಕಾಯವನ್ನು ಹೊಂದಿದ್ದಾರೆ ಅಂತ ಇತ್ತೀಚಿನ ದತ್ತಾಂಶದಲ್ಲಿ ಸಿಕ್ಕಿದೆ. ಆ ದತ್ತಾಂಶವನ್ನು ಪೋಷನ್ ಟ್ರ್ಯಾಕರ್ ಎನ್ನುವ ಆ್ಯಪಿಂದ ಸಂಗ್ರಹಿಸಿದ್ದಾರೆ. 2021ರಲ್ಲಿ ಪೋಷನ್ ಟ್ರ್ಯಾಕರ್ ಪ್ರಾರಂಭವಾಗುವ ಮೊದಲು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮೂಲಕ ಇಂಥ ಒಂದು ದತ್ತಾಂಶವನ್ನು ಸಂಗ್ರಹಿಸಲಾಗ್ತಾ ಇತ್ತು. NFHS 4 ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ
4/2015 ಅದೇ ತರ ಮೊನ್ನೆ NFHS 5 ಬಂದಿತ್ತು 2019-20 ಅಂಕಿಅಂಶ ಇದು ಕೋಲಿಸಿದಾಗ ಸ್ಥೂಲಕಾಯನ ಹೊಂದಿರತಕ್ಕಂತ ಮಕ್ಕಳ ಪ್ರಮಾಣ ಹೆಚ್ಚಾಗ್ತಾ ಇದೆ ಇಲ್ಲಿ ಪೋಷಣ್ ಟ್ರ್ಯಾಕರ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೋಬೇಕು ಸೊ ಪೋಷಣ್ ಅಭಿಯಾನ ಇದರ ಮೂಲಕ ಗರ್ಭಿಣಿ ಸ್ತ್ರೀಯರು ಅಥವಾ ಬಾಣಂತಿಯರಿಗೆ ಮತ್ತು ಹುಟ್ಟಿದ ಮಕ್ಕಳಿಗೆ ಒಂದಷ್ಟು ಪೋಷಕಾಂಶಗಳನ್ನು ನೀಡತಕ್ಕಂತ ಕಾರ್ಯಕ್ರಮಗಳನ್ನು ತರ್ತಾ ಇತ್ತು ಕೇಂದ್ರ ಸರ್ಕಾರ ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಪೋಷಣ್ ಟ್ರ್ಯಾಕರ್ ಅಂತಕ್ಕಂಥ ಒಂದು ಆ್ಯಪ್ ಅನ್ನು ತಂದಿದ್ದಾರೆ ಸೊ ಅದಕ್ಕೋಸ್ಕರ ಅದು ಸುದ್ದಿಯಲ್ಲಿದೆ ಕ್ವಶನ್ ನಂಬರ್ 8 ಸೆಪ್ಟೆಂಬರ್ 18 5 ದಿನಗಳ ವಿಶೇಷ ಸಂಸತ್ ಅಧಿವೇಶನ ಈಗ ಆಲ್ರೆಡಿ ಆರಂಭವಾಗಿದೆ ಮಹಿಳಾ ಒಂದು ಮೀಸಲು 33% ರಿಸರ್ವೇಷನ್ ಇನ್ ಲೋಕಸಭಾ ರಾಜ್ಯ ಏನು ನಮ್ಮ ವಿಧಾನಸಭಾ ಎಲೆಕ್ಷನ್ಗಳಲ್ಲಿ ಏನು ಕೊಡಬೇಕಂತ ಬಂದಿದೆ ಅದು ಭಾಳ ಸುದ್ದಿಯಲ್ಲಿದೆ ಮುಂದಿನ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಕವರ್ ಮಾಡ್ತೀನಿ ಈಗ ಸದ್ಯ ಸಂಸತ್ನ ವಿಶೇಷ ಅಧಿವೇಶನ ಇದೇ ಮೊದಲೇನಲ್ಲ 1977 ಕೂಡ ಬಂದಿತ್ತು ಆಗ 2 ದಿನಗಳ ವಿಶೇಷ ಅಧಿವೇಶನ ತಮಿಳುನಾಡು ನಾಗಾಲ್ಯಾಂಡ್ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಮುಂದುವರಿಕೆಗೆ 1991 ಬಂದಿತ್ತು ಹರಿಯಾಣದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಏರಲು 1992 ಆಗಸ್ಟ್ 9 ಮಧ್ಯರಾತ್ರಿ ಕ್ವಿಟ್ ಇಂಡಿಯಾ ಚಳವಳಿಯ 50ನೇ ವರ್ಷಾಚರಣೆ ನೆನಪಿಗಾಗಿ ವಿಶೇಷ ಅಧಿವೇಶನವನ್ನು ಕರೆದಿದ್ರು 1997 26 ಆಗಸ್ಟ್ ಸೆಪ್ಟೆಂಬರ್ 1 ಸ್ವಾತಂತ್ರ್ಯ ಸಿಕ್ಕ ಸುವರ್ಣ ಮಹೋತ್ಸವದ ಆಚರಣೆಗಾಗಿ 2008 ಜುಲೈನಲ್ಲಿ ಲೋಕಸಭೆಯಲ್ಲಿ ವಿಶೇಷ ಅಧಿವೇಶನ ಇತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರಗಳಿಗೆ ಎಡಪಕ್ಷಗಳ ಬೆಂಬಲ ಹಿಂಪಡೆದ ಹಿನ್ನೆಲೆ ವಿಶ್ವಾಸಮತ ಸಾಬೀತಿಗಾಗಿ ಮತ್ತು 2015 ನವೆಂಬರ್ 26 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 125ನೇ ಜನ್ಮ ವರ್ಷಾಚರಣೆ ಸ್ಮರಣಾರ್ಥವಾಗಿ 2017 ಜೂನ್ 30 GST ಪರೋಕ್ಷ ತೆರಿಗೆ ಸುಧಾರಣೆ ಮಧ್ಯರಾತ್ರಿ ಅಧಿವೇಶನ ಹೀಗೆ ಸಾಕಷ್ಟು ಬಾರಿ ವಿಶೇಷ ಅಧಿವೇಶನಗಳನ್ನು ಕರೆದಿರತಕ್ಕಂಥ ನಿದರ್ಶನಗಳಿದ್ದಾವೆ ಈ ಸಲ ಅಚ್ಚರಿಯ ವಿಧೇಯಕಗಳು ಕೂಡ ಬರ್ತಕ್ಕಂಥದ್ದು ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಓಕೆ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ನಲ್ಲಿ ಇದು ನಡೀತಾ ಇದೆ ಅನ್ನೋದು ಕೂಡ ಗಮನಿಸಬೇಕು ಕ್ವಶನ್ ನಂಬರ್ 9 ಸಗಟು ಹಣದುಬ್ಬರ -0.52 ಇಳಿದಿದೆ ಏನು ಸಗಟು ಹಣದುಬ್ಬರ ಅಥವಾ WPI ಅಂತ ಕರಿತೀವಿ ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸಗಟು ಹಣದುಬ್ಬರ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಗ್ರಾಹಕ ಬೆಲೆ ಸೂಚ್ಯಾಂಕವಾಗುತ್ತೆ ಸೊ ಎಷ್ಟು ಇಳಿದಿದೆ ಕನ್ಸ್ಯೂಮರ್ ಏನು ಸಗಟು ಹಣದುಬ್ಬರ ಸಗಟು ಬೆಲೆ ಆಧಾರಿತ ಹಣದುಬ್ಬರವು ಆಗಸ್ಟ್ನಲ್ಲಿ -0.52 ಇಳಿದಿದೆ ಸತತ 5ನೇ ತಿಂಗಳು ಕೂಡ ಋಣಾತ್ಮಕವಾಗಿದೆ ಕಾರಣ ಏನಂದ್ರೆ ಆಹಾರ ಪದಾರ್ಥಗಳು ಇಂಧನವು ಏರುಗತಿಯಲ್ಲಿದ್ದರೂ ಸಗಟು ಬೆಲೆ ಸೂಚ್ಯಾಂಕ ಕಡಿಮೆ ಆಗ್ತಿದೆ ಕಳೆದ 1 ತಿಂಗಳಲ್ಲಿ -1.36 ಇದ್ರೆ ಈ ಸಲ -0.52 ಇದೆ ಸೊ 0.52 ಮೈನಸ್ ಹೋದ ಸಲ ಸೊ ಕಳೆದ 5 ತಿಂಗಳಿಂದ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಅಲ್ಲಿ ಬರ್ತಾ ಇದೆ ಹಿಂದಿನ ವರ್ಷ ಬಹಳ ಜಾಸ್ತಿ ಇತ್ತು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅದು ಕುಸಿತಗೊಂಡು ಬಹಳ ಕಡಿಮೆ ಆಗ್ತಾ ಇದೆ ಡ್ಯಾನಿಯಲ್ ಚಂಡಮಾರುತ ಅಬ್ಬರಕ್ಕೆ ಲಿಬಿಯಾದಲ್ಲಿ ಪ್ರವಾಹ ಸುಮಾರು 10,000 ಹೆಚ್ಚು ಸಾವು ನೋವು ಅಂತ ಹೇಳ್ತಾ ಇದ್ರೆ ಡ್ಯಾನಿಯಲ್ ಚಂಡಮಾರುತ ಇತ್ತೀಚೆಗೆ ಯಾವ ಖಂಡದಲ್ಲಿ ಬಂದಿತ್ತು ಅಥವಾ ಯಾವ ದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಯನ್ನು ಕೊಟ್ಟಿತ್ತು ಡ್ಯಾನಿಯಲ್ ಚಂಡಮಾರುತ ಅಬ್ಬರಕ್ಕೆ ಲಿಬಿಯಾದಲ್ಲಿ ಪ್ರವಾಹ ಉಂಟಾಗಿದೆ ಡ್ಯಾನಿಯಲ್ ಚಂಡಮಾರುತದ ಪರಿಣಾಮ ಸುರಿದ ಧಾರಾಕಾರ ಮಳೆಗೆ ಲಿಬಿಯಾದ ಪೂರ್ವ ಭಾಗದ ಬಂದರು ನಗರ ಡೆರ್ನಾ ಯಾವ ನಗರ ಡೆರ್ನಾ ಅನ್ನುವುದು ಒಂದು ಬಂದರು ನಗರವಾಗುತ್ತೆ ಸಮುದ್ರದ ಮೆಡಿಟೇರಿಯನ್ ಸೀ ಪಕ್ಕದಲ್ಲಿದೆ ಹಾಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದ ಚಂಡಮಾರುತ ಬಂದಿದ್ದರಿಂದ ಜೊತೆಗೆ ಹೆಚ್ಚಿನ ಮಳೆಯಾಗಿ ಮಳೆಯಿಂದ ಒಂದು 2-3 ಅಣೆಕಟ್ಟುಗಳ ನೀರು ಹೆಚ್ಚಾಗಿ ಅಣೆಕಟ್ಟುಗಳು ಒಡೆದು ಅಲ್ಲಿ 1,000+ ಕೊಚ್ಕೊಂಡು ಹೋಗಿದ್ದಾರೆ ಅಂತಕ್ಕದು ಕೂಡ ಗೊತ್ತಾಗ್ತಾ ಇದೆ ಒಂದು ಕಾಲದಲ್ಲಿ ಆಫ್ರಿಕಾದ ಅತ್ಯಂತ ಸಂಪದ್ಭರಿತ ದೇಶ ಲಿಬಿಯಾ ಇವತ್ತು ಭೂ ನಕ್ಷೆಯಿಂದಲೇ ಅಳಿಸಿ ಹೋಗುವ ಭೀತಿಯಲ್ಲಿದೆ ಡ್ಯಾನಿಯಲ್ ಚಂಡಮಾರುತ 11,000 ದಾಟಿದೆ ಅಂತ ಮೃತಪಟ್ಟವರ ಸಂಖ್ಯೆ ಪ್ರವಾಹದಿಂದ 2 ಜಲಾಶಯಗಳು ಹಾನಿಗೊಂಡು ಹೆಚ್ಚುವರಿ ನೀರು ಏಕಾಏಕಿಯಾಗಿ ಡೆರ್ನಾ ನಗರದಿಂದ ಹರಿದಿದ್ದರಿಂದ ಹೆಚ್ಚಿನ ಪ್ರಮಾಣದ ಸಾವು ನೋವಾಗಿದೆ ಸೊ ಇದು ಡೆರ್ನಾ ನಗರ ಈ ಕಡೆ ಮೆಡಿಟೇರಿಯನ್ ಸಿ ಇದೆ ಹಾಗಾಗಿ ಲಿಬಿಯಾದ ಡೆರ್ನಾದಲ್ಲಿ ಹೆಚ್ಚಿನ ಪ್ರಮಾಣದ ಸಾವು ನೋವುಗಳಾಗಿದ್ದಾವೆ ಸೊ ಲಿಬಿಯಾದ ರಾಜಧಾನಿ ತ್ರಿಪೋಲಿ ಸೊ ಎಲ್ಲಿ ಬರುತ್ತೆ ಲಿಬಿಯಾ ಆಫ್ರಿಕಾದ ಒಂದು ದೇಶವಾಗುತ್ತೆ ಮೆಡಿಟೇರಿಯನ್ ಸಮುದ್ರದ ದಂಡೆಯಲ್ಲಿದೆ ಅನ್ನೋದನ್ನು ಗಮನಿಸಬೇಕು ಸೊ ಇದು ಲಿಬಿಯಾ ಸೊ ಲಿಬಿಯಾದ ಇಂಡಿವಿಜುವಲ್ ಮ್ಯಾಪ್ ಅನ್ನು ಇಲ್ಲಿ ಗಮನಿಸ್ಬೋದು ಓಕೆ ಸೊ ಇನ್ನು ಲಿಬಿಯಾದ ಪ್ರೈಮ್ ಮಿನಿಸ್ಟರ್ ಅಬ್ದುಲ್ ಹಮೀದ್ ಅಲ್
ಬಿಬೇಬ್, ಇನ್ನು ಚೇರ್ಮನ್ ಆಫ್ ದ ಪ್ರೆಸಿಡೆನ್ಷಿಯಲ್ ಕೌನ್ಸಿಲ್ ಆಫ್ ಲಿಬಿ ಮೊಹಮ್ಮದ್ ಆಲ್ ಮೆನ್ಫಿ. ಸೊ ಇಲ್ಲಿ ಏನ್ ಕೇಳಬಹುದು ಅಂದ್ರೆ ಲಿಬಿಯಾ ಯಾವ ಒಂದು ಖಂಡದಲ್ಲಿ ಬರುತ್ತೆ ಅಂದ್ರೆ ಆಫ್ರಿಕಾದ ಉತ್ತರ ಭಾಗದಲ್ಲಿ ಬರುತ್ತೆ ಮತ್ತು ಅದರ ರಾಜಧಾನಿ ಟ್ರೈಪೋಲಿ. ಯಾವ ಚಂಡಮಾರುತ ಅಂದ್ರೆ ಡೇನಿಯಲ್ ಚಂಡಮಾರುತ. ಸೊ ಇಷ್ಟು ಇಂಪಾರ್ಟೆಂಟ್. 11 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಸೆಪ್ಟೆಂಬರ್ 15, 2023. ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ 15 ಸೆಪ್ಟೆಂಬರ್ 2023. ಸೊ ಅದೇ ದಿನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಪೀಠಿಕೆಯನ್ನು ಪ್ರಿಯಾಂಬಲನ್ನು ಸ್ವತಃ ಮುಖ್ಯಮಂತ್ರಿಗಳು ಸೇರಿ ಅವರ ಕ್ಯಾಬಿನೆಟ್ಟು ಮತ್ತು ಸಾಕಷ್ಟು ವಿದ್ಯಾರ್ಥಿಗಳ ಆ ಒಂದು ಪ್ರಿಯಾಂಬಲನ್ನು ಪೀಠಿಕೆಯನ್ನು ಓದಿದರು. ಸೊ ಎಲ್ಲ ಆಫೀಸ್ಗಳಲ್ಲಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಸೊ ಈ ಒಂದು ನಮ್ಮ ಭವ್ಯ ಸಂವಿಧಾನದ ಪೀಠಿಕೆಯನ್ನು ನಾವು ಕೂಡ ಎಲ್ಲರೂ ಓದಿದ್ವಿ ಅಲ್ವಾ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಸೆಪ್ಟೆಂಬರ್ 15. ಥೀಮ್ ಎಂಪವರಿಂಗ್ ದ ನೆಕ್ಸ್ಟ್ ಜನರೇಷನ್. ಎಂಪವರಿಂಗ್ ದ ನೆಕ್ಸ್ಟ್ ಜನರೇಷನ್ 15 ಸೆಪ್ಟೆಂಬರ್ ನೆನಪಿಡಬೇಕು. ಇನ್ನು ಕ್ವಶನ್ ನಂಬರ್ 12, 17 ಸೆಪ್ಟೆಂಬರ್ 2023 ತಮ್ಮ ಒಂದು ಜನ್ಮದಿನದ ಜೊತೆಗೆ ವಿಶ್ವಕರ್ಮ ದಿನದ ಜೊತೆಗೆ ವಿಶ್ವಕರ್ಮ ಯೋಜನೆಗೆ ಪ್ರಧಾನಮಂತ್ರಿಗಳು ಚಾಲನೆಯನ್ನು ನೀಡಿದರು. ಲಾಂಚ್ ಆಫ್ ವಿಶ್ವಕರ್ಮ ಯೋಜನಾ ಆನ್ 17 ಸೆಪ್ಟೆಂಬರ್ 2023. ನವ ಭಾರತದಲ್ಲಿ ವಿಶ್ವಕರ್ಮದವರ ಕೌಶಲ್ಯಗಳನ್ನು ಗೌರವಿಸಬೇಕು, ವಿಶ್ವಕರ್ಮ ಜಯಂತಿಯ ಹೃತ್ಪೂರ್ವಕ ಶುಭಾಶಯಗಳು. ಪಿಎಂ ವಿಶ್ವಕರ್ಮ ಇವರಿಂದ ಚಾಲನೆ, ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು. ಯೋಜನೆಯ ಪ್ರಯೋಜನಗಳೇನೇನು ಅಂದ್ರೆ ವಿಶ್ವಕರ್ಮ ಸೋದರ ಸೋದರಿಯರಿಗೆ ಸುಮಾರು ₹3 ಲಕ್ಷದವರೆಗೆ ಮೇಲಾಧಾರ ಉಚಿತ ಸಾಲ. ಸೊ 3 ಲಕ್ಷದವರೆಗೆ ಇದನ್ನು ಗಮನಿಸಬೇಕು. ಕೆಲವೊಂದು ಕಡೆ 2 ಲಕ್ಷ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಒಂದ್ ಸ್ವಲ್ಪ ನೋಡೋಣ. ಯಾಕಂದ್ರೆ ಗವರ್ನಮೆಂಟ್ ಅಡ್ವರ್ಟೈಸ್ಮೆಂಟೇ ಇದೆ, ಅದರಲ್ಲಿ 3 ಲಕ್ಷ ಅಂತ ಕೊಟ್ಟಿದ್ದಾರೆ. ಇರ್ಲಿ, 15,000ವರೆಗೆ ಟೂಲ್ ಕಿಟ್ ಅನ್ನ ಕೊಡ್ತಾರಂತೆ. ಕೌಶಲ್ಯ ಉನ್ನತೀಕರಣಕ್ಕಾಗಿ ತರಬೇತಿ ಮತ್ತು ಪ್ರತಿದಿನ ₹500 ಸ್ಟೈಫಂಡ್. ಸಿದ್ಧಪಡಿಸಿದ ಉತ್ಪನ್ನಗಳಿಗೆ ಗುಣಮಟ್ಟದ ಪ್ರಮಾಣೀಕರಣ, ಬ್ರ್ಯಾಂಡಿಂಗ್ನಂತಹ ಮಾರುಕಟ್ಟೆಯ ನೆರವು, ಜಾಹೀರಾತು. 18 ವಿವಿಧ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಕರಕುಶಲ ಜನತೆಗೆ ಪ್ರಯೋಜನ. ಕಮ್ಮಾರರು, ಚಮ್ಮಾರರು, ಬಡಗಿಗಳು, ಅಕ್ಕಸಾಲಿಗರು, ವಿಶ್ವಕರ್ಮ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಕುಶಲಕರ್ಮಿಗಳಿಗೆ ಅಂದರೆ ಬಡಗಿ, ದೋಣಿ ತಯಾರಕ, ಶಸ್ತ್ರಾಗಾರ, ಕಮ್ಮಾರ, ಬುಟ್ಟಿ, ಚಾಪೆ, ಪೊರಕೆ ತಯಾರಕ, ಗೊಂಬೆ ಆಟಿಕೆ ತಯಾರಕ, ಸಾಂಪ್ರದಾಯಿಕ ಅಕ್ಕಸಾಲಿಗ, ಕುಂಬಾರ, ಚಮ್ಮಾರ, ಬೂಟುಗಾರ, ಪಾದರಕ್ಷೆ ಕುಶಲಕರ್ಮಿ, ಸುತ್ತಿಗೆ ಟೂಲ್ ಕಿಟ್ ತಯಾರಕ, ಶಿಲ್ಪಿ ಅಂದರೆ ಕಲ್ಲು ಕೆತ್ತನೆಕಾರ, ಕಲ್ಲು ಒಡೆಯುವವ, ಮೇಸ್ತ್ರಿ, ಕ್ಷೌರಿಕ, ಮಾಲೆ ತಯಾರಕ, ಬಟ್ಟೆ ತೊಳೆಯುವವ, ದರ್ಜಿ, ಮೀನುಗಾರಿಕೆ, ಬಲೆ ತಯಾರಿಕೆ. ಈಗ ಇವರೆಲ್ಲರೂ ಸೇರಿರ್ತಕ್ಕಂಥ ವಿಶ್ವಕರ್ಮ ಜನಾಂಗಕ್ಕೆ ಸುಮಾರು 18 ವಿವಿಧ ಕರಕುಶಲ ಕರ್ಮಿಗಳಿಗೆ 3 ಲಕ್ಷ ರೂಪಾಯಿ ವಾರ್ಷಿಕ ಸಾಲ ನೀಡಬಲ್ಲ ಒಂದು ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆ. ಇದಕ್ಕೆ ಕೇಂದ್ರ ಸರ್ಕಾರ 13,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ವಾರ್ಷಿಕ ₹5 ಬಡ್ಡಿದರದಲ್ಲಿ 2 ಲಕ್ಷ ರೂಪಾಯಿಗಳವರೆಗೆ ಸಾಲ. ಕೆಲವೊಂದು ಕಡೆ 3 ಲಕ್ಷ ಅಂತ ಇದ್ದಾರೆ. ಸೊ ನೆನ್ಪಿಡ್ಬೇಕು, ಇದನ್ನು ಯಾರು ಉದ್ಘಾಟನೆ ಮಾಡಿದ್ರು ಅಂದರೆ ಸ್ವತಃ ಪಿಎಂ ನರೇಂದ್ರ ಮೋದಿ ಅವರು. ಪಿಎಂ ವಿಶ್ವಕರ್ಮಕ್ಕೆ ಚಾಲನೆ. ಸೊ ಅವರ 73ನೇ ಜನ್ಮದಿನ ಇದಕ್ಕೆ ಚಾಲನೆಯನ್ನು ನೀಡಿದರು. ಸೊ ಯಾರ್ಯಾರು ಏನೇನು ಅಂತ ಇಲ್ಲಿದೆ ನೋಡ್ಬೋದು. ಮೊದಲು ₹5 ಬಡ್ಡಿದರದಲ್ಲಿ 1 ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಾರೆ. ಮೊದಲ ಕಂತಿನಲ್ಲಿ 18 ತಿಂಗಳ ಒಳಗೆ ಮರುಪಾವತಿಯನ್ನು ಮಾಡಬೇಕು. ಎರಡನೇ ಕಂತಿನ 2 ಲಕ್ಷ ರೂಪಾಯಿಯನ್ನು 30 ತಿಂಗಳ ಗಡುವಿನೊಳಗೆ ನೀಡಬೇಕು. ಸೊ ಇಷ್ಟಿದೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಹೇಳಿಕೆಗಳ ಮುಖಾಂತರ ಕೇಳಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಗಮನದಲ್ಲಿಟ್ಕೊಂಡು ನೋಡ್ಬೇಕು. ಯಾಕಂದರೆ ಹೇಳಿಕೆಗಳ ಪ್ರಕಾರ ಯಾವುದು ಸರಿ ಯಾವುದು ತಪ್ಪು ಅಂತ ಕೊಡ್ತಾರೆ, ಅದಕ್ಕೋಸ್ಕರ. ಓಕೆ, ಸೊ ಇದರ ಇನ್ನಷ್ಟು ಮಾಹಿತಿ ಇಲ್ಲಿದೆ, ಹೋಗಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 13, ನಮ್ಮ ಸ್ವಾತಂತ್ರ್ಯ ದಿನ ಯಾವತ್ತು ಅಂದರೆ 17 ಸೆಪ್ಟೆಂಬರ್ 2023. ಅಂದರೆ 17 ಸೆಪ್ಟೆಂಬರ್ 1948 ಅಂತ ಹೇಳ್ಬೋದು. ಸೊ 17/9/1948 ದೇಶಕ್ಕೆ ಸ್ವತಂತ್ರ ಬಂದಿದ್ದು 15/08/1947. ಅಲ್ಲಿಂದ 15
08 1948 ಅಂದ್ರೆ ಒಂದು ವರ್ಷ ಆಗಿತ್ತು 12 ತಿಂಗಳು ಅದಾಗಿ 15/9/1948 ಅಂದ್ರೆ ಒಂದು ತಿಂಗಳು ಎಕ್ಸ್ಟ್ರಾ 16 ಸಿಗಲಿಲ್ಲ 17 ಕ್ಕೆ ಅಂದ್ರೆ ಸ್ವತಂತ್ರ ಬಂದು ಒಂದು ತಿಂಗಳು ಅಥವಾ ಸ್ವತಂತ್ರ ಬಂದು ಒಂದು ತಿಂಗಳು ಹೆಚ್ಚಿಗೆ ಅನ್ಕೊಂಡ್ಬಿಡೋಣ ಜನರಲ್ ಆಗಿ ಅಂದ್ರೆ ಒಟ್ಟಾರೆಯಾಗಿ 13 ತಿಂಗಳ ನಂತರ ನಮಗೆ ಸ್ವಾತಂತ್ರ್ಯ ಬಂತು ಹೌದಾ ಸರ್ ಅಂದ್ರೆ ಹೌದು ನಮ್ಮ ಅಜ್ಜ ಹೇಳ್ತಾ ಇದ್ರು ಸ್ವತಂತ್ರ ಬಂದರೂ ಕೂಡ ನಮಗೆ ಸ್ವತಂತ್ರ ಸಿಕ್ಕಿರಲಿಲ್ವಂತೆ ಯಾವುದಕ್ಕೆ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಅಲ್ಲಿ ರಜಾಕಾರರು ಅಂತ ಇದ್ರಂತೆ ಅವರು ಸ್ವತಂತ್ರ ಬಂದು ಒಂದು ತಿಂಗಳು ಏನು 13 ತಿಂಗಳ ನಂತರ ಓಡೋದ್ರು ಅಂತ ಹೇಳ್ತಾರೆ ನಮ್ಮ ಅಜ್ಜ ಹೇಳ್ತಾ ಇದ್ರು ನಮ್ಮ ತಾತ ಏ ಅವರು ಏನು ಒಡೆ ಹೋದ್ರು ಕಣ ಅಂತ ಹೇಳ್ತಾ ಇದ್ರು ಅದರ ಅರ್ಥ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿದ್ದಂತಹ ನಮ್ಮ ರಾಯಚೂರು ಬಳ್ಳಾರಿ ಅಥವಾ ರಾಯಚೂರು ಗುಲ್ಬರ್ಗ ಬೀದರ್ ಯಾದಗಿರ್ ಸೊ ಈ ಕೆಲವೊಂದು ಜಿಲ್ಲೆಗಳು ಸ್ವತಂತ್ರ ಬಂದಿದ್ದು 17/9/1948 ಹಾಗಾಗಿ ನಾವೇನಂತ ಕರಿತೀವಿ ಆ ದಿನವನ್ನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಕರಿತೀವಿ ಸೊ ಇಲ್ಲಿ ನಮಗೆ ಹೈದರಾಬಾದ್ ಕರ್ನಾಟಕ ಅಂದಾಗ ನಮ್ಮ ಹಿಂದಿನ ಸ್ಥಿತಿಗತಿ ನಮ್ಮ ಪೂರ್ವಜರ ಸ್ಥಿತಿಗತಿ ಅರ್ಥ ಆಗುತ್ತೆ ಅಂತಕ್ಕಂಥದ್ದು ನಾವು ಕಲ್ಯಾಣ ಕರ್ನಾಟಕ ಅಂದ್ರೆ ಇವತ್ತು ಖುಷಿ ಆಗುತ್ತೆ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಹೊಂದಬೇಕು ಅನ್ನೋದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಇಟ್ಟಿರ್ಬೋದು ಆದ್ರೆ ನಮ್ಮ ಇತಿಹಾಸ ನೋಡಿದಾಗ ಹೈದರಾಬಾದ್ ಕರ್ನಾಟಕ ಅಂದ್ರೆ ಅಲ್ಲೊಂದೇನೋ ತಳಕಿದೆ ಅಂದಂಗೆ ಸೊ ಏನಿದೆ ಸೆಪ್ಟೆಂಬರ್ 17 ಐಕಾ ವಿಮೋಚನಾ ದಿನ ದೇಶದ 2ನೇ ಸ್ವಾತಂತ್ರ್ಯದ ಕತೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಕಲ್ಯಾಣ ಕರ್ನಾಟಕವೆಂದು ಕರೆಯುವ ಕಲಬುರಗಿ ಬೀದರ್ ಯಾದಗಿರ್ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಜಿಲ್ಲೆಗಳಲ್ಲಿ ನಾಳೆ ಸ್ವಾತಂತ್ರ್ಯದ ಸಂಭ್ರಮ ಅಂದರೆ ಸೆಪ್ಟೆಂಬರ್ 17 ದೇಶಕ್ಕೆ 1947 ಸ್ವಾತಂತ್ರ್ಯ ಸಿಕ್ಕರೂ ಈ ಜಿಲ್ಲೆಗಳಿಗೆ ಒಂದು ವರ್ಷ ಒಂದು ತಿಂಗಳು ತಡವಾಗಿ ಲಭಿಸಿತು ಹೈದರಾಬಾದ್ ನಿಜಾಮ ಆಡಳಿತದ ವಿರುದ್ಧ ಜನರ ಹೋರಾಟ ಕೇಂದ್ರ ಸರ್ಕಾರದ ಪೊಲೀಸ್ ಕಾರ್ಯಾಚರಣೆ ಅಂದರೆ ಆಪರೇಷನ್ ಪೋಲೋ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ ದಿನ ಸೆಪ್ಟೆಂಬರ್ 17 ಆಗ ನಿಜಾಮನ ವಿರುದ್ಧ ಹೋರಾಡಿದ ಇಲ್ಲಿನ ಜನರು ಈಗ ತಾವೇ ಮತ ಹಾಕಿ ಆರಿಸಿದ ತಮ್ಮ ಸರ್ಕಾರದ ವಿರುದ್ಧವೇ ಸೌಲಭ್ಯಕ್ಕಾಗಿ ಹೋರಾಡ್ತಾ ಇರತಕ್ಕಂಥದ್ದು ವಿಪರ್ಯಾಸ ಅಂದ್ರೆ ಇನ್ನು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದಕ್ಕೋಸ್ಕರ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ HKRDB ಅಥವಾ ಇವತ್ತು KKRDB ಇದ್ರೂ ಸಹಿತ ಇನ್ನಷ್ಟು ಡೆವಲಪ್ಮೆಂಟ್ ಆಗಲೇಬೇಕಾಗಿದೆ ಹೀಗೆ 1774 1948 ಸುಮಾರು 200 ವರ್ಷಗಳ ಕಾಲ ನಿಜಾಮನ ಆಡಳಿತದಲ್ಲಿ ನಮ್ಮ ಭಾಗ ಇತ್ತು ಅಲ್ವಾ 13 ತಿಂಗಳ ಕಾಲ ನಡೆದ ಹೈದರಾಬಾದ್ ವಿಮೋಚನಾ ಚಳವಳಿಯ ಫಲವಾಗಿ ನಿಜಾಮನಿಂದ ವಿಮುಕ್ತಿ ಸಿಗುತ್ತೆ ಅದಕ್ಕೆ ಆಪರೇಷನ್ ಪೋಲ ಅಂತ ಕರಿತೀವಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ನಮ್ಮ ಭಾಗ ನೆನಪಿಸಿಕೊಳ್ಳಲೇಬೇಕು ಅಲ್ವಾ ಸೊ ಹೀಗೆ ಆಸಿಫ್ ಜಾಯಿ ಮನೆತನದ ಮೀರ್ ಉಸ್ಮಾನ್ ಅಲಿ ಖಾನ್ ಜಂಗ್ ಬಹದ್ದೂರ್ ಈ ಮನೆತನದ ಕೊನೆಯ ದೊರೆಯಾಗಿದ್ದ ಆ ಸಂದರ್ಭದಲ್ಲಿ ವಲ್ಲಭಭಾಯಿ ಪಟೇಲ್ ಅವರಿಗೆ ಶರಣಾಗ್ತಾನೆ ಹೈದರಾಬಾದ್ ರಾಜ್ಯದ ಕೊನೆಯ ದೊರೆ ಮೀರ್ ಉಸ್ಮಾನ್ ಅಲಿ ಖಾನ್ ಆ ಮೂಲಕ ಸ್ವತಂತ್ರ ಭಾರತದ ಜೊತೆಗೆ ನಮ್ಮ ಒಂದು ಭಾಗವು ಕೂಡ ಸೇರಿಕೊಂತು ಇಲ್ಲದೆ ಹೋಗಿದ್ದಿದ್ರೆ ಏನಾಗಿರೋದು ಹೇಳಂದ ಏನಾಗುತ್ತಾ ಇತ್ತು ಅಂದರೆ ಬ್ರಿಟಿಷರು ದೇಶಕ್ಕೆ ಸ್ವತಂತ್ರ ಕೊಡುವಾಗ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಬಹುದು ಸ್ವತಂತ್ರವಾಗಿರಬಹುದು ಅಥವಾ ಪಾಕಿಸ್ತಾನಕ್ಕೆ ಸೇರಬಹುದು ಎಂಬ ಆಯ್ಕೆಯನ್ನು ಕೊಟ್ಬಿಟ್ರು ಆರಂಭದಲ್ಲಿ ಸ್ವತಂತ್ರನಾಗ್ತೀನಿ ಅಂತ ಇದ್ದಂತಹ ಹೈದರಾಬಾದ್ನ ನಿಜಾಮ ಬಳಿಕ ಪಾಕಿಸ್ತಾನ ಸೇರುವ ನಿರ್ಧಾರಕ್ಕೆ ಬಂದ್ಬಿಟ್ಟ ಈ ಭಾಗದಲ್ಲಿ ಜನರ ಪರಿಸ್ಥಿತಿ ಏನಾಗಿರಬೇಕು ಸ್ವತಂತ್ರ ಭಾರತ ಅಂತ ನಾವು ಬಯಸಿದ್ರೆ ಹೈದರಾಬಾದ್ ನಿಜಾಮ ತಾನು ಸ್ವತಂತ್ರ ಆಗ್ಬಿಟ್ಟಿದ್ರೆ ಇವತ್ತು ನಾನು ಹೈದರಾಬಾದ್ ದೇಶದಲ್ಲಿರಬೇಕಾಗಿತ್ತು ಏನು ಒಂದೊಳ್ಳೆ ಪಾಕಿಸ್ತಾನಕ್ಕೆ ಸೇರಿಬಿಟ್ಟಿದ್ರೆ ನನ್ನ ಕತೆ ಏನು ನಾನು ಪಾಕಿಸ್ತಾನದಿಂದ ಪಾಠ ಹೆಂಗೆ ಮಾಡಬೇಕು ಅಲ್ವಾ ಇವೆಲ್ಲವೂ ಆಗಿರ್ತಕ್ಕಂಥದ್ದು ಸೊ ಸದ್ಯ ನಮ್ಮ ಹೈದರಾಬಾದ್ ಭಾಗ ಹೈದರಾಬಾದ್ ಕರ್ನಾಟಕ ಭಾಗ ಭಾರತಕ್ಕೆ ಸೇರಿತು ಇವತ್ತು ನಾನು ಕರ್ನಾಟಕದ ಭಾಗ ಆಗಿದ್ದೀನಿ ನಿಮ್ಮೆಲ್ರಿಗೂ ಪಾಠವನ್ನು ಮಾಡ್ತಾ ಇದ್ದೀನಿ ಕನ್ನಡ ಮಾತನಾಡ್ತಾ ಅಲ್ವಾ ಏನೇನಾಗಿರೋದು ಸುಮ್ಮನೆ ಜಸ್ಟ್ ಫಾರ್ ಇನ್ಫಾರ್ಮೇಷನು ಒಟ್ಟಾರೆಯಾಗಿ 76ನೇ ಹೈದರಾಬಾದ್ ವಿಮೋಚನಾ ದಿನಾಚರಣೆ ನಮ್ಮ 75ನೇ ಸ್ವಾತಂತ್ರ್ಯವು ಕೂಡ ನಮ್ಮ ದೇಶ ನಮ್ಮ ಭಾಗಕ್ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸೊ 75ನೇ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವ ಅಲ್ವಾ ಸೊ ಇವತ್ತು 371 ಜೆ ಕಲಂ ತಂದಿರೋದ್ರಿಂದ ಆ ಭಾಗದ ಜನರಿಗೆ ಅಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗೆ
ಅಭಿವೃದ್ಧಿ ಹೊಂದೋದಕ್ಕೆ ಕಾರಣವೂ ಕೂಡ ಆಗ್ತಾ ಇದೆ. ಸೊ ಯಾವ್ಯಾವ ಜಿಲ್ಲೆಗಳು ಏನೇನು ಅನ್ನೋದನ್ನು ನೋಡ್ಬೋದು. ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಅಧ್ಯಕ್ಷರು ಇವತ್ತು ಜೆ ವರ್ಗೀಯ ಶಾಸಕರು ಆಗಿರತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಇದ್ದಾರೆ, ನೆನಪಿಡ್ಬೇಕು. ಕಲ್ಯಾಣ ಕರ್ನಾಟಕ ಉತ್ಸವ ಮತ್ತು 371 ಜೆ ಜಾರಿ ದಶಮಾನೋತ್ಸವ ಸಂಭ್ರಮವೂ ಕೂಡ. ಕಲ್ಯಾಣದ 26,000 ಯುದ್ಧ ಭರ್ತಿ ಯಾವಾಗ? September 17 ಕಲ್ಯಾಣ ಕರ್ನಾಟಕ ದಿನಾಚರಣೆ, ಸರ್ಕಾರದಿಂದ ಮಹತ್ವದ ಘೋಷಣೆ ನಿರೀಕ್ಷೆ. ಸೊ ಇಷ್ಟು ಕೆಲವೊಂದು ಪ್ರೋಗ್ರಾಮ್ಗಳನ್ನ ಏನೇನು ತಂದಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ನೆಕ್ಸ್ಟ್, ವಾಯುಪಡೆಗೆ HAL ನಿರ್ಮಿತ Sukhoi-30 ಯುದ್ಧ ವಿಮಾನದ ಬಲ. ಸೊ ಹಾಗಾದ್ರೆ Sukhoi ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂದ್ರೆ HAL ಯಾರ ಒಂದು ನೇತೃತ್ವದಲ್ಲಿ ಅಥವಾ ಯಾರ ಸಹಕಾರದಲ್ಲಿ? ರಷ್ಯಾದ Sukhoi ಅಂತಕ್ಕಂಥ ಕಂಪನಿಯ ಒಂದು ಸಹಕಾರದಲ್ಲಿ ಇವತ್ತು ನಮ್ಮ ಇಂಡಿಯನ್ ಏರ್ಫೋರ್ಸ್ಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸುಮಾರು 12 ಯುದ್ಧ ವಿಮಾನಗಳನ್ನು ನಿರ್ಮಿಸ್ತಾ ಇದೆ 11,000 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಗ್ರಾಮ ಪಂಚಾಯತಿಗೂ ಬಂತು ದಿಶಾಂಕ್ ಅಪ್ಲಿಕೇಶನ್. ದಿಶಾಂಕ್ ಅಪ್ಲಿಕೇಶನ್ನು ಗ್ರಾಮ ಪಂಚಾಯತಿಯಲ್ಲಿ, ಇದರ ಉದ್ದೇಶ ಏನಂದರೆ ಈ ಸ್ವತ್ತು ಮಾಡಿಸುವುದು ಇನ್ನು ಸುಲಭ, ಶುಲ್ಕದ ಭಾರವು ಇಳಿಕೆ. ಗ್ರಾಮ ಪಂಚಾಯತಿಗೂ ಬಂತು ದಿಶಾಂಕ್ ಆ್ಯಪ್. ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಆಸ್ತಿಯ ಇ ಖಾತೆ ಪಡೆಯಲು ಇನ್ನು ಮುಂದೆ ಗ್ರಾಹಕರು ತಿಂಗಳುಗಟ್ಟಲೆ ಕಾಯಬೇಕಿಲ್ಲ, ಹೆಚ್ಚಿನ ಹಣವನ್ನು ಕಟ್ಟಬೇಕಾಗಿಲ್ಲ. ಏಕೆಂದರೆ ಇದಕ್ಕಾಗಿ ಇನ್ನು ಗ್ರಾಮ ಪಂಚಾಯತ್ನಲ್ಲಿ ದಿಶಾಂಕ್ ಆ್ಯಪ್ ಬಳಸ್ತೀವಿ. ಈವರೆಗೆ ನಾಡ ಕಚೇರಿ, ತಾಲೂಕಾ ಕಚೇರಿಗಳಲ್ಲಿ ಮಾತ್ರ ಚಾಲ್ತಿಯಲ್ಲಿದ್ದ ಕೃಷಿ ಜಮೀನುಗಳ ಅಳತೆ ಇ ಸ್ವತ್ತು ನೀಡುವಲ್ಲಿ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದ್ದ ದಿಶಾಂಕ್ ಆ್ಯಪ್ ಅನ್ನು ಇನ್ನು ಗ್ರಾಮ ಮಟ್ಟದಲ್ಲೇ ನೋಡ್ಬೋದು. ಗೋಮಾಳ ಅಲ್ಲದೆ ಇರತಕ್ಕಂಥ ನಿವೇಶನ, ಭೂಮಿಯಲ್ಲಿ ಮನೆ ಕಟ್ಟಬೇಕಂದ್ರೆ ಇ ಖಾತೆ ಶೀಘ್ರವಾಗಿ ಪಡಿಬಹುದು. 800 ರೂಪಾಯಿ ಶುಲ್ಕ ಇತ್ತು, ಅದನ್ನು ದಿಶಾಂಕ್ನಿಂದಾಗಿ 200 ರೂಪಾಯಿಗೆ ಇಳಿಸ್ತಾ ಇದ್ದಾರೆ. ಈಗ ಚೆಕ್ ಬಂದು ಇವೆಲ್ಲವನ್ನು ಕೂಡ ದಿಶಾಂಕ್ ಆ್ಯಪಲ್ಲಿ ಮಾಡ್ಕೋಬಹುದು. ಸುದ್ದಿಯಲ್ಲಿದೆ, ಹಾಗಾಗಿ ನೆನ್ಪಿಟ್ಕೋಬೇಕು. ಸೊ ಇಷ್ಟು September 2023 8ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸ್ವಲ್ಪ ಯಾಕೋ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಧ್ವನಿ ಚೇಂಜ್ ಆಗಿರ್ಬೋದು, ಸ್ವಲ್ಪ ಕೆಮ್ಮಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಬೇರೆ ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮತ್ತು ಯಾರು ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಆ ಮೂಲಕ ನಮ್ಮ ಒಂದು ಪ್ರಯತ್ನಕ್ಕೆ, ನಮ್ಮ ಒಂದು ಕಾರ್ಯಕ್ಕೆ ನಿಮ್ಮ ಸಹಕಾರವನ್ನು ಕೂಡ ನೀಡ್ತೀರಾ ಅಂತ ಭಾವಿಸ್ತಾ ನಿಮ್ಮ ಒಂದು ಕಮೆಂಟ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ